ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಎಸ್ಸು ಕ್ರಿಸ್ತ ನಾಮದಲ್ಲಿ ಒಂದಷ್ಟ ಈ ಒಂದು ಸಂಜೆ ವೇಳೆಯಲ್ಲಿ ತಂದೆಯ ದೇವರ ಒಂದು ಮಹಾ ಕೃಪೆಯಿಂದ ಲೈಫ್ ಆಫ್ ಕ್ರೈಸ್ಟ್ ಒಂದು ಪಾಠನ ನಾವು ಮುಂದುವರೆದಂತ ಭಾಗನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಎಲ್ಲರಿಗೂ ಕೂಡ ಸಂಜೆಯ ಒಂದು ಶುಭ ವಂದನೆಗಳು ದಯವಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರು ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಹ್ಯಾಂಡ್ಸ್ ರೈಸ್ ಮಾಡ್ಬೇಕಾ ಕೇಳ್ಕೊಳ್ತೇನೆ ಹಾಗೇನೆ ಪ್ರಿಯರೇ ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ ನೂರ ಐವತ್ತ ನಾಲ್ಕು ಕನ್ನಡದಲ್ಲಿ ಪೇಜ್ ನಂಬರ್ ಇಪ್ಪತ್ತು ಅದರ ಎರಡನೇ ಒಂದು ಪ್ಯಾರ ಹೆಸರು ಓದ್ಬೇಕಾ ಕೇಳ್ಕೊಳ್ತೇನೆ ಸಬ್ಬತ್ ದಿನಕ್ಕೆ ಸಹ ಒಡೆಯನು ಆದರೆ ನಮ್ಮ ನಿಲುವು ಶಾಸ್ತ್ರ ವಚನಗಳ ಪ್ರಕಾರ ಸಮರ್ಥನೀಯವಲ್ಲವೆಂದು ಅವರಿಗೆ ಮನದಟ್ಟು ಮಾಡಿಕೊಟ್ಟ ನಂತರ ನಮ್ಮ ಕರ್ತನು ಧರ್ಮಶಾಸ್ತ್ರದ ನಿಯಮಗಳ ಒಬ್ಬ ವಾಕ್ಯಾನುಕಾರನಾಗಿ ತನ್ನ ಅಧಿಕಾರವನ್ನು ಸಮರ್ಥಿಸಿಕೊಂಡು ಅವರಿಗೆ ಹೀಗೆ ಹೇಳಿದನು ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ ಸಬ್ಬತ್ತಿನದಲ್ಲಿ ದೇವಿಯರಿಗೆ ದೇವಾಲಯದಲ್ಲಿ ಸೇವೆ ಮಾಡುವುದು ಸಮಂಜಸವಾದುದರಾದರೆ ಏಸುವು ದೇವರ ಮಗನೂ ದೇವರಿಗೆ ಬಾಯಿಯೂ ಆಗಿರುವ ಆಗಿರಲಾಗಿ ದೇವಾಲಯಕ್ಕಿಂತಲೂ ಹೆಚ್ಚಿನವನಾಗಿದ್ದನು ಮತ್ತು ಆದುದರಿಂದ ಆತನ ಶಿಷ್ಯರು ತನ್ನ ಸೇವೆಯಲ್ಲಿ ಏನು ಮಾಡಿದರೂ ಅದಕ್ಕೆ ಆತನ ಮುನ್ನಣೆಯನ್ನು ಪಡೆದು ಸುರಕ್ಷಿತರಾಗಿ ಸಮಾಧಾನದಿಂದಿರಬಹುದು ಇಂತಹ ಒಂದು ಹೇಳಿಕೆಯನ್ನು ತನ್ನ ವೈರಿಗಳ ಎದುರಿನಲ್ಲಿ ನೀಡಿ ಅವರ ಸಲುವ ಸವಾಲುಗಳೇ ಇಲ್ಲದಂತೆ ಮಾಡಿದ ನಮ್ಮ ಕರ್ತನು ಎಂತ ಒಂದು ವ್ಯಕ್ತಿತ್ವ ಉಳ್ಳವನಾಗಿರಬೇಕು ಆತನು ಮಾತನಾಡಿದಂತೆ ಬೇರೆ ಯಾವ ಮನುಷ್ಯನು ಮಾತನಾಡದಿದ್ದದ್ದು ಮಾತ್ರವಲ್ಲದೆ ಆತನು ನೋಟಕ್ಕೆ ಸಹ ಪರಿಪೂರ್ಣತೆಯಿಂದ ಬಿದ್ದು ಹೋದ ಮನುಕುಲ ಸದಸ್ಯರಿಗಿಂತಲೂ ಉತ್ಕೃಷ್ಟನಾಗಿರಬೇಕೆಂಬುವುದು ನಮಗೆ ಮನದಟ್ಟಾಗಿರುವುದು ಆತನ ಹೇಳಿಕೆಯನ್ನು ವಚನ ಎಂಟು ಮತ್ತೆ ಗಮನಿಸಿ ಮನುಷ್ಯ ಕುಮಾರನು ಸಬ್ಬದ್ ದಿನಕ್ಕೆ ಒಡೆಯನೂ ಆಗಿದ್ದಾನೆ ಸಬ್ಬತ್ ದಿನದ ಒಡೆಯ ಒಡೆಯನಾಗಿಯೂ ಮಹಾಬೋಧಕನಾಗಿಯೂ ಆತನು ಧರ್ಮಶಾಸ್ತ್ರದ ಈ ನಿಯಮವನ್ನು ನೆರವೇರಿಸದೆ ಹೊರತು ಈ ನಿಯಮದ ಮುಖ್ಯ ಲಕ್ಷಣವನ್ನು ಶಿಲುಬೆಗೆ ಜಡಿದು ಅದನ್ನು ರದ್ದುಗೊಳಿಸುವ ಹಕ್ಕು ನಿಜವಾಗಿಯೂ ಇರಲಿಲ್ಲ ಆದರೆ ದಿನದ ಒಡೆಯನಾಗಿರಲಾಗಿ ಆತನು ಯಹೋದರಿಗೆ ಇದರ ನಿಜವಾದ ಮಹತ್ವವನ್ನು ಪ್ರತಿಪಾದಿಸಿ ಹೇಳಲು ಯೋಗ್ಯನಾದ ಬೋಧಕನಾಗಿದ್ದನು ದೇವರು ಪ್ರವಾದಿಗಳ ಮೂಲಕವಾಗಿ ನೀಡಿರುವ ಈ ಸಾಕ್ಷಿಯ ಕಡೆಗೆ ತನ್ನನ್ನು ಟೀಕೆ ಮಾಡುವವರ ಗಮನ ಸೆಳೆದನು ನನಗೆ ಯಜ್ಞವು ಬೇಡ ಕರುಣೆಯೇ ಬೇಕು ಓಶೆಯ ಆರನೇ ಧ್ಯಯ ಆರನೇ ವಚನ ಅವರು ಈ ಆದೇಶಕ್ಕೆ ಲಕ್ಷ ಕೊಟ್ಟಿದ್ದೇ ಆದರೆ ಅವರ ಆಲೋಚನೆಗಳು ಹೆಚ್ಚು ಉಳ್ಳದಾಗಿ ದೇವರ ಈ ಮನೋಭಾವಕ್ಕೆ ಹೆಚ್ಚು ಹೊಂದಿಕೊಂಡಂತೆ ಇರುತ್ತಿದ್ದರು ಮತ್ತು ಇವುಗಳು ಅವರನ್ನು ತನ್ನ ಶಿಷ್ಯರನ್ನು ನಿಂದಿಸಿದಂತೆ ತಡೆಯುತ್ತಿದ್ದವೆಂದು ನಮ್ಮ ಕರ್ತನು ಸಾರಿ ಹೇಳಿದನು ಶಿಷ್ಯರು ದಿನದ ನಿಯಮವನ್ನು ಯಾವ ವಿಧದಲ್ಲಿಯೂ ಉಲ್ಲಂಘನೆ ಮಾಡಿದುದರ ದೋಷದಿಂದ ಪೂರ್ಣವಾಗಿ ಮುಕ್ತರಾದದ್ದರೆಂದು ಕರ್ತನು ಸಾರಿ ಹೇಳಿದನು ಪ್ರೀತಿಯ ಸಹೋದರ ಮತ್ತು ಸಹೋದರಿಯ ಇವತ್ತಿನ ಒಂದು ಟಾಪಿಕ್ ನಾವು ನೋಡ್ಬೇಕಾದ್ರೆ ಸಬ್ಬತ್ ದಿನಕ್ಕೆ ಸಹ ಒಡೆಯನು ಅನ್ನೋ ಒಂದು ಟಾಪಿಕ್ ನಾವು ಈ ದಿನ ಅಧ್ಯಯನ ಮಾಡುವಂತರಾಗಿದೀವಿ ಮತ್ತು ಸಹದರ್ಯರೇ ಸಬ್ಬತ್ ದಿನದ ಒಡೆಯನು ಅನ್ನೋ ಒಂದು ವಚನ ಈ ಒಂದು ವಚನದ ಒಂದು ಆಧಾರ ಏನಿದೆ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಈ ಸಬ್ಬತ್ ದಿನ ಅಂತ ನಾವು ನೋಡ್ಬೇಕಾದ್ರೆ ಯೋಧಿಗಳಿಗೆ ಅವ್ರಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಆಗಿದ್ದಂತ ಒಂದು ದಿನ ಆಗಿತ್ತು ಅದರಲ್ಲಿ ಯೇಸು ಕ್ರಿಸ್ತರ್ರೆ ಒಡೆಯನು ಅನ್ನೋ ರೀತಿಯಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ ಆಗಿರ್ಬೇಕಾದ್ರೆ ಇದ್ರ ಏನ್ ಅರ್ಥ ಅಂತಂದ್ರೆ ತಂದೆಯ ದೇವರ ಒಂದು ಆ ಆಲೋಚನೆಯ ಒಂದು ಮುನ್ನುಡಿ ಅಂದ್ರೆ ತಂದೆಯ ದೇವರಿಗೆ ಒಂದು ಬಾಯಾಗಿದ್ರು ಆಗಿದ್ರು ಅಂದ್ರೆ ವರ್ಡ್ ಆಫ್ ಗಾಡ್ ಅಂದ್ರೆ ದೇವರ ಒಂದು ಪ್ರತಿನಿಧಿಯಾಗಿತ್ಕೊಂಡು ದೇವರ ಒಂದು ಆಲೋಚನೆಗಳನ್ನೆಲ್ಲನು ಕೂಡ ಮಾತಿನ ರೀತಿಯಲ್ಲಿ ವರ್ಣನೆನ ಪ್ರತಿಯೊಬ್ಬರಿಗೂ ಕೂಡ ಮಾಡ್ತಾ ಇರುವಂತ ಕರ್ತ ಕರ್ತವ್ಯನೇ ಮಾಡಿದೆ ಯಾರು ಅಂದ್ರೆ ಯೇಸು ಕ್ರಿಸ್ತರ್ರಿ ಹೀಗಿರ್ಬೇಕಾದ್ರೆ ಇವರು ಹೇಳುವಂತ ಒಂದು ವಿಚಾರ ಏನಂತ ಅಂದ್ರೆ ಲೋಕದಲ್ಲಿ ಎಲ್ರು ಕೂಡ ಈ ಒಂದು ಧಾರ್ಮಿಕವಾದಂತ ಒಂದು ಒಡನಾಟಕ್ಕೆ ಒಳಬಿದ್ದು ಆ ಒಂದು ಒಂದು ಪದ್ಧತಿಯ ಒಂದು ಕಾರ್ಯ ಚಟುವಟಿಕೆಗೆ ತಲ್ಲಿನರಾಗೋಗಿದ್ದಾರೆ ಆದ್ರೆ ಯಾರಿಗೂ ಕೂಡ ಧರ್ಮಶಾಸ್ತ್ರದಲ್ಲಿ ಇರುವಂತ ಒಂದು ನೇಮ ನಿಷ್ಠೆಯನ್ನ ಫಾಲೋ ಮಾಡೋದಲ್ಲ ಅದ್ರಲ್ಲಿರುವಂತ ಪ್ರಮಾಣದ ಒಂದು ಅರಿವನ್ನ ತಿಳ್ಕೊಬೇಕು ತಿಳ್ಕೋಬೇಕು ಅನ್ನೋ ಒಂದು ಮೂಲ ಉದ್ದೇಶನೇ ಇರ್ಲಿಲ್ಲ ರೀ ಇದನ್ನೆ ಯೇಸುಕರ್ಸರ್ ಏನ್ ಹೇಳ್ತಾರೆ ಅಂತಂದ್ರ ನನ್ಗೆ ಏನ್ ಬೇಕು ಅಂತ ನಾವ್ ನೋಡ್ಬೇಕ ಯಜ್ಞ ಬೇಡ ಕರುಣೆನೆ ಬೇಕು ಅನ್ಬಿಟ್ಟು ಹೇಳ್ತಾ ಇದಾರೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ದೇವ್ರಿಗಾಗಿ ನಾನು ಅದು ಮಾಡ್ದೆ ಇದು ಮಾಡ್ದೆ ಇದನ್ ಕೊಟ್ಟೆ ಇದನ್ನೆಲ್ಲಾ ನಾನು ಮಾಡ್ಬಿಟ್ಟೆ ಅಂತಂದ್ರ ಅಂದ್ರೆ ಫಿಸಿಕಲಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಒಂದ್ ಆಕ್ಟಿವಿಟೀಸ್ ನ ಮಾಡ್ದೆ ಅಂತಂದ್ರೆ ದೇವ್ರು ಒಪ್ಪಲ್ಲ ಯೇಸುಕರ್ಸರ್ ಕೂಡ ಒಪ್ಪಲ್ಲ ರೀ ಕರುಣೆ ಅಂದ್ರೆ ಏನಂತ ನಾವ್ ನೋಡ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್ನ ಒಂದು ದೇವರಿಗೆ ಮತ್ತೆ ಏಸು ಕ್ರಿಸ್ತರಿಗೆ ಹೊಂದುವಂತ ಒಂದು ವಿಶೇಷವಾದಂತ ಒಂದು ಗಳು ನಮ್ಮ ಬಳಿಯಲ್ಲಿತ್ತು ಅಂತಂದ್ರೆ ಖಂಡಿತವಾಗ್ಲು ದೇವರು ಯೇಸು ಕ್ರಿಸ್ತರು ಒಪ್ಪೇ ಒಪ್ತಾರೆ ಆದ್ರಿಂದ ಸಬತ್ತು ಪ್ರಾಮುಖ್ಯತೆಗಿಂತ ಮಿಗಿಲಾಗಿ ಏಸು ಕ್ರಿಸ್ತರು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಉಪದೇಶ ಮಾಡಿರುವಂತ ಒಂದು ಮೂಲಭೂತ ಮೂಲಭೂತವಾದಂತ ಒಂದು ಒಂದು ಕ್ಯಾ ಗುಣಗಳಿದೆಯಲ್ಲ ಅದನ್ನ ಹೊಂದ್ಕೊಳ್ಳೋದು ತುಂಬಾ ಸೂಕ್ತ ಒಳ್ಳೇದು ಅಂದ್ಬಿಟ್ಟೆ ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ ಇದಕ್ಕಾಗಿ ನಾವು ಮುಗ್ಧತೆಯಿಂದ ಕರ್ತನ ಹತ್ರ ಕೇಳಬೇಕಂತೆ ಅಂದ್ರೆ ಒಂದ್ ಒಳ್ಳೆ ಮನಸ್ಥಿತಿಯಿಂದ ನಾವು ದೇವರ ಬಳಿ ಖಂಡಿತವಾಗ್ಲೂ ದೇವರು ಕೂಡ ಒದಗಿಸ್ತಾರೆ ಎಕ್ಸಾಂಪಲ್ ಶಿಷ್ಯಂದಿರಿಗೂ ಕೂಡ ಹೊಂದ್ಕೊಂಡ್ರು ಅದೇ ಪ್ರಕಾರ ನಾವುಗಳು ಕೂಡ ಹೊಂದ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು ಅನ್ಬಿಟ್ಟು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮುಂದುವರೆದಂತ ಒಂದು ಪ್ಯಾರನ ನಾವು ನೋಡೋಣ ಆ ಅನು ಸಿಸ್ಟರ್ ಏನ್ ಮಾಡ್ತೀರಾ ಹಲವು ವಿಮರ್ಶಕರ ಹಾಗೂ ತಪ್ಪು ಹುಡುಕುವವರಲ್ಲಿರುವ ದೊಡ್ಡ ನ್ಯೂನತೆ ಎಂದರೆ ಅದು ಕರುಣೆಯ ಕೊರತೆ ಪ್ರೀತಿಯ ಕೊರತೆ ಪ್ರೀತಿಯು ಧರ್ಮಶಾಸ್ತ್ರ ನಿಯಮಗಳನ್ನು ನೆರವೇರಿಸುತ್ತದೆ ಮತ್ತು ಯಾವನು ಅದನ್ನು ಅತಿ ಹೆಚ್ಚಾಗಿ ಪಡೆದಿರುವನು ಅವನು ಈ ಗುಣಮಟ್ಟದ ಅತಿ ಸಮೀಪಕ್ಕೆ ಬರುವನು ನಮ್ಮ ಸ್ನೇಹಿತರು ನಮ್ಮ ಸಹೋದರರು ಲೋಕದವರು ನಮ್ಮ ಶತ್ರುಗಳು ಇವರ ಕಡೆಗಿರುವ ನಮ್ಮ ಕರುಣಾಭಾವದ ಮೂಲಕ ನಮ್ಮಲ್ಲಿರುವ ಪ್ರೀತಿಯು ಯಾವಾಗಲೂ ಸೂಚಿತವಾಗುತ್ತದೆ ಸಭಾ ಮಂದಿರದಲ್ಲಿ ನೋಡುವುದಾದರೆ ಇದೇ ಪ್ರಶ್ನೆ ಉದ್ಭವವಾಗಿ ಯಾವ ನಿಯಮಗಳಿಗೂ ಮಿಗಿಲಾಗಿರುವ ಪ್ರೀತಿಯ ಪ್ರಾಬಲ್ಯವನ್ನು ತೋರ್ಪಡಿಸಲಾಯಿತು ಅಲ್ಲಿ ಕೈ ಬತ್ತಿ ಹೋದ ಒಬ್ಬ ಮನುಷ್ಯನಿದ್ದನು ಮತ್ತು ಪರಿಸಾಯರು ಏಸುವನ್ನು ಪರೀಕ್ಷಿಸಿ ಆತನಲ್ಲಿ ದೋಷವನ್ನು ಕಂಡುಹಿಡಿಯುವ ಸಲುವಾಗಿ ಸಬ್ಬತ್ತಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಅಲ್ಲವೋ ಎಂದು ವಿಚಾರಿಸಿದರು ಯಾವುದಾದರೂ ಒಂದು ವಿಷಯದಲ್ಲಿ ಆತನ ಮೇಲೆ ದೋಷಾರೋಪಣೆ ಮಾಡಬೇಕೆಂದಿದ್ದರು ತನ್ನ ಶಿಷ್ಯರ ಪರವಾದ ಆತನ ಪ್ರವಾದನೆಯು ಪೂರ್ಣಗೊಂಡಿರಲು ಸಬ್ಬತ್ತಿನದಲ್ಲಿ ಸ್ವಸ್ಥ ಮಾಡುವ ವಿಷಯದಲ್ಲಿ ತಾನೇ ಏನಾದರೂ ಸಿಕ್ಕಿ ಬೀಳುವನು ಕಂಟಿನ್ಯೂ ಥ್ಯಾಂಕ್ ಯು ಸಾಕು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರಿಯರೇ ಇಲ್ಲಿ ಕೆಲವರು ಏನಾಗಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ವಿಮರ್ಶಕರು ಅಂದ್ರೆ ಆ ತಪ್ಪನ್ನ ಹಿಡಿಯೋಕೆ ಅಂತಾನೆ ಇದ್ದಂತ ಒಂದು ಆ ಒಂದು ಸ್ವಭಾವನ ಇದ್ದಂತ ಮನುಷ್ಯರು ಅವ್ರಿ ಸೊ ಇದು ಯಾವುದೇ ಒಂದು ರೀತಿಯ ಒಂದು ಸೈತಾನ ಪ್ರೇರೇಪಣೆ ಅಂತ ಅಲ್ಲ ರೀ ಇದು ಮನುಷ್ಯನಲ್ಲಿ ಇರುವಂತ ಒಂದು ಸಹಜ ಗುಣ ಪ್ರತಿಯೊಬ್ಬನಲ್ಲೂ ಯಾವುದೇ ಒಂದು ಕಾರ್ಯ ಚಟುವಟಿಕೆಯಲ್ಲೂ ತಪ್ಪನ್ನ ಹಿಡಿಯುವಂತ ಒಂದು ಸಂಖ್ಯೆಯ ಜನರು ನಮ್ಮ ಮಧ್ಯದಲ್ಲೂ ಮತ್ತೆ ಕ್ರಿಸ್ತನ ಆ ಒಂದು ಕಾಲದ ಮಧ್ಯದಲ್ಲೂ ಕೂಡ ಜೀವಿಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ ಇಲ್ಲಿ ಅವರ ಒಂದು ಅನ್ಯೋನ್ಯತೆ ಏನಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ತಪ್ಪುನು ಹೆಂಗ್ ಹಿಡಿತಾರೆ ಅಂದ್ರೆ ಕರುಣೆ ಕೊರತೆ ಪ್ರೀತಿ ಕೊರತೆ ಇವೆಲ್ಲ ಧಾರ್ಮಿಕವಾದಂತ ಒಂದು ಕೊರತೆಗಳನ್ನ ಕಂಡು ಹಿಡಿದ್ಬಿಡೋದು ಅಂದ್ರೆ ಧಾರ್ಮಿಕವಾದಂತ ವಿಚಾರ ಅಂತ ನಾವ್ ನೋಡ್ಬೇಕಾದ್ರೆ ವೇದದಲ್ಲಿ ಇರುವಂತ ಒಂದು ವಾಕ್ಯದ ಪ್ರಕಾರ ನಡ್ಕೊಳ್ಳುವಂತದ್ದು ಆ ಕೆಲವೊಂದು ಘಟನೆಗಳಲ್ಲಿ ಪ್ರೀತಿ ಬಗ್ಗೆ ಅವರು ವ್ಯಕ್ತಪಡಿಸಿರೋದಿಲ್ಲ ಕೆಲವೊಂದು ಘಟನೆ ಅವರು ಕರುಣೆನೆ ತೋರ್ಸಿರಲ್ಲ ಶಿಷ್ಯಂದಿರೇ ಆಗ್ಲಿ ಹೆಸು ಈ ಒಂದು ವಿಚಾರಗಳನ್ನ ಅವರು ನೋಡಿ ಹುಡುಕಿ ಹೆಂಗಾದ್ರೂ ಮಾಡಿ ತಪ್ಪನ್ನ ಕಣ್ಣಿಡಿಬೇಕು ತಪ್ಪು ಆ ಒಂದು ತಪ್ಪಿನಿಂದ ಏಸು ಕ್ರಿಸ್ತರನ್ನ ಖಂಡಿಸ್ಬೇಕು ಅವ್ರನ್ನ ಬಹಿಷ್ಕಾರ ಮಾಡ್ಬೇಕು ಅನ್ನೋ ಒಂದು ಊಣದಲ್ಲೇನೆ ಇದ್ದಂತ ಒಂದು ಶತ್ರುಗಳ ರೀತಿಯಲ್ಲಿ ಇದ್ದಂತವ್ರು ಯಾರು ಅಂತ ನಾವ್ ನೋಡಬಹ ಪರಿಸರ ಸದಕರ ಮತ್ತೆ ಯಾಜಕರ್ ಈ ಒಂದು ಮನೋಭಾವದಲ್ಲಿ ಇದ್ದಂಥವ್ರಿಗೆ ಯೇಸು ಕ್ರಿಸ್ತರು ಅನೇಕ ರೀತಿಯಲ್ಲಿ ಅವ್ರಿಗೆ ಸಭಾ ಮಂದಿರದಲ್ಲಿ ಆಗ್ಲಿ ಎಲ್ಲಾ ವಿಧವಾದಂತಹ ಒಂದು ಚಟುವಟಿಕೆ ಚೌಕಗಳಲ್ಲೇ ಆಗ್ಲಿ ಅವ್ರಿಗೆ ಉಪದೇಶನ ಕೊಟ್ಟು ಖಂಡನ ಹೇಳಿ ತಿದ್ದುಪಾಠಗಳನ್ನ ಕೊಟ್ಟು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉದ್ಭುತವಾದಂತ ಒಂದು ಉತ್ತರಗಳನ್ನ ನೀಡಿ ಬರ್ತಾ ಇದಾರೆ ಆದ್ರೂ ಕೂಡ ಅವ್ರ ಏನ್ ಮಾಡಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಎಲ್ಲಾದ್ರೂ ಒಂದ್ ಕಡೆ ಕಣ್ಣಿಡಿಬೇಕು ಅನ್ಕೊಂಡ್ ಬಂದ್ರು ಆ ಒಂದ್ ಸಂದರ್ಭದಲ್ಲಿ ಏನಾಗೋಯ್ತು ಅಂತಂದ್ರೆ ಒಂದು ಆ ರೀತಿಯ ಒಂದು ಘಟನೆ ನಡೆದೋಯ್ತು ಅಲ್ಲಿ ಸಬ್ಬತ್ತು ದಿನದಲ್ಲಿ ಒಂದು ಬತ್ತೋದಂತ ಒಂದು ರೀತಿಯ ಒಂದು ಚಟುವಟಿಕೆ ಅಂದ್ರೆ ಅಸ್ವಸ್ಥದಲ್ಲಿದ್ದಂತ ವ್ಯಕ್ತಿನ ಗುಣಪಡಿಸಿದ್ದನ್ನ ನೋಡ್ಬಿಟ್ರು ಅವ್ರಿ ಇದನ್ನ ನೋಡಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಒಂದು ಸಬ್ಬತ್ ದಿನದಲ್ಲಿ ನೀವು ಏನ್ ಮಾಡಿದೀರಾ ತಪ್ಪು ಮಾಡ್ಬಿಟ್ಟಿದೀರಾ ನೀವು ನಾ ನಾವು ವಾಚ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ನಿಮ್ನ ನಾವು ಅಗಲಿರುಳು ನಾವು ನೋಡ್ತಾ ಇದೀವಿ ನೀವು ಆರ್ ದಿನಾನು ಕೂಡ ಏನ್ ಮಾಡಿದ್ರಿ ಅದ್ಭುತ ಕಾರ್ಯಗಳು ಅಹ್ ಎಲ್ಲಾ ರೀತಿಯ ಒಂದು ಕಾರ್ಯ ಮಾಡಿದ್ರಿ ಅದನ್ನೇ ಭಾನುವಾರನು ಮಾಡಿದೀರಾ ನೀವು ತಪ್ಪಾದಂತ ಒಂದು ಮಾರ್ಗದಲ್ಲಿ ನೀವು ನಡೆದ್ಬಿಟ್ಟಿದ್ದೀರ ನಡೆದ್ಬಿಟ್ಟಿದ್ದೀರಾ ಅನ್ನೋ ತರ ಅವ್ರನ್ನ ಒಂದು ಸನ್ನಿವೇಶ ಬಂತು ಪ್ರಿಯರೇ ಆದ್ರೆ ಏಸು ಕ್ರಿಸ್ತರು ಯಾಕೆ ಆ ಒಂದು ಘಟನೆನ ಅವರು ಕೂಲಂಕುಷವಾಗಿ ಬೇಕೆಂತಲೇ ಮಾಡಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಏಸು ಕ್ರಿಸ್ತರು ಧರ್ಮಶಾಸ್ತ್ರನ ಮೀರಿ ಬಂದಿಲ್ಲ ಅದ್ರಲ್ಲಿದ್ದಂತ ಒಂದು ಲೋಪ ದೋಷನ ಸರಿಪಡಿಸೋದಕ್ಕೋಸ್ಕರ ಬಂದು ಅವರು ಸ್ಪಷ್ಟವಾಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸಬ್ಬತ್ತು ದಿನದಲ್ಲಿ ದೇವರ ಒಂದು ಕರುಣೆ ಅಂದ್ರೆ ದೇವರ ಒಂದು ಚಟುವಟಿಕೆ ಒಂದು ಕ್ಯಾರೆಕ್ಟರ್ ಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡಬೇಕೆ ಹೊರತು ಧರ್ಮಶಾಸ್ತ್ರನೇ ನಾವು ಫಾಲೋ ಮಾಡ್ತೀವಿ ಅನ್ಕೊಂಡು ಹೋಗೋದು ಸರಿ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡಿ ನೆಕ್ಸ್ಟ್ ಪ್ಯಾರದಲ್ಲೂ ಕೂಡ ಒಂದು ಉನ್ನತವಾದಂತ ಒಂದು ಮಾತನ್ನ ಹೇಳ್ತಾರೆ ಹೆಸ ಕ್ರಿಸ್ತರು ನಮ್ ಕರ್ತರು ಓದಿ ಕಂಟಿನ್ಯೂ ಮಾಡಿ ಸಿಸ್ಟರ್ ನಮ್ಮ ಕರ್ತನ ಉತ್ತರವು ಆಗ ತಾನೇ ಉಲ್ಲೇಖಿಸಿ ಹೇಳಿದ ಪ್ರವಾದನ ವಚನಕ್ಕೆ ಅನುಗುಣವಾಗಿತ್ತು ಅದೇನೆಂದರೆ ದೇವರ ಎಣಿಕೆಯಲ್ಲಿ ಕರುಣಿಯು ಯಜ್ಞಕ್ಕಿಂತಲೂ ಉತ್ತಮವೆನ್ನದುದು ಮತ್ತು ಆತನು ಮುಂದೆ ಹೋಗಿ ಬಾಧಿತನಾದ ಆ ಮನುಷ್ಯನಿಗೆ ಕರುಣೆಯನ್ನು ತೋರಿಸಿದನು ಹೇಗೂ ಮೊದಲನೆಯದಾಗಿ ಆತನು ಅವರ ಜೀವನ ಕ್ರಮದಿಂದಲೇ ಅವರಲ್ಲಿ ಸ್ಥಿರತೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟನು ಹೇಗೆಂದರೆ ಅವರಿಗೆ ಒಂದೇ ಒಂದು ಕುರಿ ಇರಲಾಗಿ ಅದು ಸಬ್ಬತ್ನದಲ್ಲಿ ಕುಣಿಯೊಳಗೆ ಬಿದ್ದರೆ ಅಲ್ಲಿಂದ ಅದನ್ನು ಮೇಲಕ್ಕೆತ್ತದೆ ಇರುವರೆ ಆ ಕುರಿಯ ಮೇಲಿನ ಪ್ರೀತಿಯಿಂದ ಇಲ್ಲವಾದರೂ ಅದರ ಬೆಲೆ ದೆಸೆಯಿಂದಾದರೂ ಅದನ್ನು ಮೇಲಕ್ಕೆತ್ತಿ ಕಾಪಾಡುವರು ನಮ್ಮ ಕರ್ತನು ಕೇಳಿದದ್ದು ಕುರಿಗಿಂತಲೂ ಮನುಷ್ಯನು ಎಷ್ಟು ಹೆಚ್ಚು ಬೆಲೆ ಉಳ್ಳವನಲ್ಲವೇ ಆದುದರಿಂದ ಸಬ್ಬತ್ತಿನದಲ್ಲಿ ಒಳ್ಳೆಯದನ್ನು ಮಾಡುವುದು ತಕ್ಕದ್ದೇ ಸರಿ ಪ್ರಾಣಿಗಿಂತಲೂ ಮನುಷ್ಯನು ಹೆಚ್ಚು ಬೆಲೆ ಉಳ್ಳವನಲ್ಲವೇ ಎಂಬ ಈ ಪ್ರಶ್ನೆಗೆ ಉತ್ತರಿಸಲು ಲೋಕದವರಿಗೆ ಕಷ್ಟವಿದ್ದಂತೆ ತೋರುತ್ತದೆ ಆದರೆ ದೇವಜನರಾದ ಆತ್ಮಿಕ ಇಸ್ರಾಯ್ಲರು ಇದಕ್ಕೆ ಕೂಡಲೇ ಉತ್ತರಿಸಬೇಕು ದೇವರ ಕೃಪೆಯಿಂದ ಮನುಷ್ಯರಿಗೆ ತನ್ನನ್ನು ಈಡಾಗಿ ಅರ್ಪಿಸಿಕೊಂಡಾಗಲೇ ಕರ್ತನು ಮನುಷ್ಯರ ಬೆಲೆಯನ್ನು ನಿಗದಿಪಡಿಸಿದನು ಆತನಲ್ಲಿರುವ ಆತ್ಮವನ್ನು ಪಡೆದಿರುವವರು ತಮ್ಮ ಜೊತೆ ಮನುಷ್ಯರಿಗೆ ಶಾರೀರಿಕ ಹಾಗೂ ಆತ್ಮಿಕ ವಿಷಯಗಳಲ್ಲಿ ತಮಗೆ ಸಾಧ್ಯವಿರುವುದೆಲ್ಲವನ್ನು ಮಾಡುವುದು ತಮಗೆ ದೊರೆತಿರುವ ಒಂದೇ ಭಾಗ್ಯವೆಂದು ಅಧಿಕ ಅಧಿಕವಾಗಿ ಎನಿಸಬೇಕು ಆತ್ಮೀಯರೇ ನೋಡಿ ಯೇಸು ಕೂಡ ಅದಿದ್ದಂತಹ ಒಂದು ಜನರ ಒಂದು ಸ್ವಭಾವನ ನೋಡಿ ಅವರು ಸ್ಪಷ್ಟವಾದಂತ ಒಂದು ಉತ್ತರಗಳನ್ನ ದಯಪಾಗ್ತಾ ಇದ್ದಾರೆ ಅಲ್ಲಿದ್ದಂತವ್ ಕೂಡ ಯೇಸು ಕ್ರಿಸ್ತರ ಒಂದು ಸುತ್ತು ಹೊರದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾ ಇದಾರೆ ಆಗ ಯೇಸು ಕ್ರಿಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆಲ್ರಿಗೂ ಸರಿಯಾದಂತ ಒಂದು ಉತ್ತರಗಳನ್ನ ಕೊಡ್ತಾ ಇದಾರೆ ಅದರಲ್ಲಿ ನಮ್ಗೆ ಮೂಲವಾದಂತ ಒಂದು ಪಾಯಿಂಟ್ ನ ಇಲ್ಲಿ ನಮ್ಮ ರ ಅಂತ ರಸಲ್ ಬಹೋದರ್ ಹೇಳ್ತಾ ಇದಾರೆ ನೋಡಿ ಏನಾಗಿದೆ ಅಂತಂದ್ರೆ ನೀವು ಮನುಷ್ಯನ್ನ ಎಷ್ಟು ಕೇವಲ ಮಾಡ್ಬಿಟ್ಟಿದೀರ ನೋಡಿ ಸಪೋಸ್ ನೀವೀಗ ಕುರಿನ ಸಾಕಿರ್ತೀರ ಆ ಕುರಿಲಿ ಯಾವ್ದೋ ಒಂದು ಕುರಿ ಹಳ್ಳಿಗ್ ಬಿದೋಗ್ಬಿಡ್ತಪ್ಪ ಸಬ್ಬದ್ದಿನಲ್ಲಿ ಆ ಆಗ ಆ ಅದನ್ನ ಅಲ್ಲೇ ಬಿಟ್ಬಿಡ್ ಹೊಂಟೋಗ್ಬಿಡ್ತೀರಾ ಅಕಸ್ಮಾತ್ ಅದೇನ ಕುರಿ ಏನಾದ್ರು ಒಂದು ರೀತಿಯ ತೊಂದ್ರೆಲಿ ಇತ್ತು ಹಾಗೆ ಏನ್ ಬಿಟ್ಬಿಡ್ ಹೊಂಟೋಗ್ಬಿಡ್ತಿದ್ರ ಸಬ್ಬತ್ ದಿನ ಬಿಟ್ಟು ಬೇರೆ ದಿನ ಮಾಡೋಣ ಇಲ್ಲ ಅಲ್ವಾ ಅದನ್ನ ರಕ್ಷಿಸ್ತಿದಿರಿ ತಾನೆ ಅದಕ್ಕಿಂತ ಹೆಚ್ಚಾದಂತದ್ದು ಅಂದ್ರೆ ಮನುಷ್ಯನ ಒಂದು ಜೀವ ಈ ಒಂದು ಜೀವನ ನಾನು ರಕ್ಷಿಸೋದಕ್ಕೋಸ್ಕರ ಬಂದಿದ್ದು ಒಂದು ದಿನದೇ ಆಗ್ಲಿ ಯಾವುದೇ ಒಂದು ಧರ್ಮಶಾಸ್ತ್ರ ಒಂದು ಒಂದು ಅಪ್ಪಣೆಗಳಿಗೆ ಆಗ್ಲಿ ಕಟ್ಟುಪಾಡುಗಳಿಗೆ ಆಗ್ಲಿ ಹೊಲ ಬೀಳಕ್ ಹೋಗಬೇಡಿ ಮನುಷ್ಯನ್ಗೋಸ್ಕರ ಬನ್ನಿ ಆ ಇಲ್ಲಿ ಒಂದು ಪ್ರೀತಿನ ಸಾರಿ ಪ್ರೀತಿಗೋಸ್ಕರ ನಿಲ್ರಿ ಅನ್ನೋ ಒಂದು ಸಂದೇಶದ ಒಂದು ಮಾತನ್ನ ಹೇಳ್ತಾ ಇದ್ರ ಅಂದ್ರೆ ಯೇಸು ಕ್ರಿಸ್ತರು ಮನುಷ್ಯನಿಗೆ ಬೆಲೆ ಕೊಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರೆ ಆತ್ಮೀಯರೇ ಇಲ್ಲಿ ಯಾವುದೇ ಒಂದು ವಸ್ತುಗೆ ಆಗ್ಲಿ ಒಂದು ಆ ಒಂದು ರೀತಿಯ ಒಂದು ಕಾರ್ಯಕ್ಕೆ ಆಗ್ಲಿ ಬೆಲೆ ಕೊಡೋದಕ್ಕಿಂತ ಮನುಷ್ಯನಿಗೆ ವಾ ಆ ಮನುಷ್ಯನ ಮೇಲೆ ಇಟ್ಟಂತ ಒಂದು ಪ್ರೀತಿಯ ಒಂದು ಆಧಾರತೆಗೆ ನಾವ್ ಇರಬೇಕು ಅನ್ನೋದನ್ನೇ ನಮ್ಗಿಲ್ಲಿ ಇಲ್ಲಿ ಪೂಲಂಕುಶ್ವಾಗಿ ಗಳಿಸ್ತಾ ಇದಾರೆ ನೋಡಿ ಮುಂದಿನ ಒಂದು ಪಾರದಲ್ಲೂ ಕೂಡ ಹೇಳ್ತಾರೆ ನೋಡಿ ಪರಿಸಾಯರ ಒಂದು ಪ್ರತಿ ಒಂದು ವಿಚಾರಗಳನ್ನು ಕೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಪೋಸ್ ಮಾಡ್ತಾರೆ ನೆಕ್ಸ್ಟ್ ಪಾರ ಅಮೃತ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ಪ್ರತಿಯೊಂದು ಓಕೆ ವಿಷಯಗಳು ಉತ್ತರಿಸ ಜನಪ್ರಿಯರಾಗಿದ್ದ ಅವರಿಗೆ ಸಂಘರ್ಷದ ದೆಸೆಯಿಂದ ಜನರಲ್ಲಿ ತಮ್ಮ ಪ್ರಭಾವವು ಕಡಿಮೆಯಾಯಿತೆಂದು ಅನಿಸಿತ್ತು ಆದುದರಿಂದ ಏಸುವು ಬತ್ತಿ ಅವರು ಕೋಪಗೊಂಡು ಈತನನ್ನು ಹೇಗೆ ನಾಶ ಮಾಡಬಹುದೆಂದು ಸಮಾಲೋಚನೆ ಮಾಡಲು ಸಭಾ ಮಂದಿರದಿಂದ ಹೊರಗೆ ಹೋದರು ಅವರು ಉಗ್ರವಾದ ಪಥ ಪಂಥಾಭಿಮಾನಿಗಳಾಗಿದ್ದು ತಮ್ಮ ಸ್ವಂತ ಪ್ರಾಮುಖ್ಯತೆಯನ್ನು ಪೂರ್ಣ ಪೂರ್ಣ ಮನಗೊಂಡಿದ್ದರು ತಮಗೆ ಧಕ್ಕೆ ತರುವ ಯಾವ ಸಂಗತಿಯೇ ಆಗಲಿ ಅದು ದೇವರ ಮತ್ತು ಆತನ ದೈವೋದ್ದೇಶಗಳಿಗೆ ಹಾನಿ ಉಂಟು ಮಾಡುವುದೆಂದು ತಾವು ಸಂಪ್ರದಾಯ ಸಂಪ್ರದಾಯಸ್ಥ ವರ್ಗದವರಾಗಿದ್ದರಿಂದ ಯಾರಾದರೂ ನಡೆನುಡಿಗಳಿಂದ ಸರಿಸಾಟಿಯಾಗದೆ ತಮಗಿಂತಲೂ ಹೆಚ್ಚಿನವರಾಗಿ ತೋರ್ಪಡಿಸಿಕೊಂಡಲಿ ಇಸ್ರಾಯಿಲರಲ್ಲಿ ಅವರ ಪ್ರಭಾವವು ಅಧಿಕವಾಗಿ ಹಬ್ಬ ಹಬ್ಬದಂತೆ ತಡೆಯಲು ಅಂತವರನ್ನು ಕೊಲೆ ಮಾಡುವುದರಲ್ಲಿಯೂ ತಮ್ಮನ್ನು ಪೂರ್ಣವಾಗಿ ಸಮರ್ಥಿಸಿಕೊಳ್ಳುವವರಾಗಿದ್ದರು ಧರ್ಮದ ವಿಷಯದಲ್ಲಿ ಬಾಹ್ಯವಾಗಿ ಬಹು ಆಸಕ್ತರಂತೆ ತೋರ್ಪಡಿಸಿಕೊಳ್ಳುವ ಹಲವರಲ್ಲಿಯೂ ಇದೇ ಮನೋಭಾವವು ಈ ದಿನದಲ್ಲಿಯೂ ಪ್ರಚಲಿತವಾಗಿರುವುದೆಂಬುದು ನಮಗೆ ಜಿಗುಪ್ಸೆ ಉಂಟು ಮಾಡುತ್ತದೆ ಅವರು ಪ್ರೀತಿ ಕರುಣೆಯ ವಿಷಯಗಳಲ್ಲಿ ಬಹು ಕೊರತೆಯುಳ್ಳವರಾಗಿದ್ದು ತಾವು ಗುರುತಿಸಿಕೊಂಡಿರುವ ಪಂಥದ ಪದ್ಧತಿಗಳಿಗೆ ತಮ್ಮನ್ನು ಎಷ್ಟು ಒಳಪಡಿಸಿಕೊಂಡಿರುವರೆಂದರೆ ಕರ್ತನ ದೇಹದ ಅಂಗಗಳು ಗೌರವವನ್ನು ತಗ್ಗಿಸುವಂತೆ ತೋರಿ ಬಂದರೆ ಅಂಥವರನ್ನು ತಮಗೆ ಅವಕಾಶ ದೊರೆತಷ್ಟು ಹಿಂಸೆ ಪಡ ಪಡಿಸುವುದರಲ್ಲಿ ಮನಸ್ಸುಳ್ಳವರಾಗಿರುವರು ಪ್ರಿಯ ಮಿತ್ರರೇ ನಾವಾದರೂ ಒಡೆಯನ ಮಾತನ್ನು ಸ್ಮರಿಸುವವರಾಗಿ ಕರ್ತನಿ ಕರ್ತನಿಗಿರುವ ನಮ್ಮ ಸಂಬಂಧವನ್ನು ಗ್ರಹಿಸಿಕೊಂಡವರಾಗಿ ಅದನ್ನು ಮನನ ಮಾಡಿಕೊಳ್ಳೋಣ ಅವುಗಳ ನಿಜಾಭಿಪ್ರಾಯಗಳನ್ನು ನಾವು ಅನುಸರಿಸುವವರಾಗೋಣ ಯು ಬ್ರದರ್ ಸಿಸ್ಟರ್ ಇಲ್ಲಿ ನೋಡಿ ನಮಗೆ ಎಲ್ಲಿ ಎರಡು ವಿಧವಾದಂತ ರೀತಿಯ ಒಂದು ಪಾಠನ ಹೇಳ್ತಾ ಇದ್ದಾರೆ ಸುಖ ಹೆಸರು ಮೊದಲದಾಗಿ ಅಲ್ಲಿದ್ದಂತಹ ಒಂದು ಘಟನೆ ಬಗ್ಗೆ ಎಕ್ಸ್ಪ್ಲನೇಷನ್ ಎರಡನೇದಾಗಿ ಪ್ರಿಯರೇ ನಮಗೆಲ್ಲರಿಗೂ ಒಂದು ಆತ್ಮೀಕವಾದಂತ ಪಾಠ ಮೊದಲನೇದಾಗಿ ಅಲ್ಲಿದ್ದಂತ ಒಂದು ಘಟನೆ ಬಗ್ಗೆ ಏನ್ ಏನ್ ನಡೀತಾ ಇದೆ ಅಂತಂದ್ರೆ ಈ ಒಂದು ಪರಿಸರ ಸದಕ್ಯರು ಯಾಜಕರೆಲ್ಲರೂ ಕೂಡ ಸುತ್ತುವರೆದು ಕ್ರಿಸ್ತನ್ಗೆ ಎಲ್ಲಾ ವಿಧವಾದಂತ ಒಂದು ಪ್ರಶ್ನೆ ಸುರಿಮಾಳೆಗಳನ್ನ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತರು ಕೂಡ ಅವ್ರ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂತ ರೀತಿಯಲ್ಲಿ ಉತ್ತರಗಳನ್ನು ಕೂಡ ಕೊಟ್ರು ಕೊಟ್ಟಾದ ನಂತರ ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ ಹಾ ಈ ಒಂದು ಇಸ್ರೇಲ್ಸ್ ಅವರ ಒಂದು ಮನೋ ಒಂದು ಅಂದಾಭಿಲಾಶ ಯಾವ ರೀತಿ ಇತ್ತು ಅಂತಂದ್ರೆ ಆ ಇದ್ದಂತ ಒಂದು ಘಟನೆ ಇವರಲ್ಲಿ ಇದ್ದಂತ ಒಂದು ಮನಸ್ಸಿನ ಒಂದು ಆಲೋಚನೆ ಏನಂತ ಅಂದ್ರೆ ರೀ ಅಂದ್ರೆ ಧಾರ್ಮಿಕವಾದಂತ ವಿಚಾರದಲ್ಲಿ ತುಂಬಾ ವಿಶೇಷವಾಗಿ ಅವ್ರ ಏನ್ ಮಾಡ್ಬಿಟ್ಟಿದ್ರು ಆಸಕ್ತಿ ಪೂರ್ವಕವಾಗಿದ್ರು ಮತ್ತೆ ಆ ಒಂದು ಕಟ್ಟುಪಾಡುಗಳಿಗೆಲ್ಲಾನು ಕೂಡ ನಡಿಬೇಕು ನಡ್ಕೊಂಡೇ ಹೋಗ್ಬೇಕು ಇಡೀ ಇಸ್ರೇಲ್ನ ನಾವು ಆಡಳಿತ ಮಾಡ್ಬೇಕು ಅಂತಂದ್ರೆ ಈ ಒಂದು ಧಾರ್ಮಿಕವಾದಂತ ಒಂದು ವಿಚಾರನ ಇಟ್ಕೊಂಡು ನಾವು ಜನರನ್ನ ನಾವು ಎದುರಿಸಿ ಬೆದರಿಸಿ ಇರಬಹುದು ಅನ್ನೋ ರೀತಿಯಲ್ಲೇ ಇದ್ರು ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಕ್ರಿಸ್ತನ ಒಂದು ಪ್ರಭಾವದಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಧರ್ಮಶಾಸ್ತ್ರದಲ್ಲಿ ಇದ್ದಂತ ಒಂದು ನಿಗೂಢವಾದಂತ ರಹಸ್ಯಗಳನ್ನ ಬಿಡಿಸಿ ಹೇಳಿ ಅದಕ್ಕೆ ಪೂಲಂಕುಶವಾದಂತ ಒಂದು ಮಾರ್ಗನ ಹೆಸರು ಕ್ರಿಸ ತೋರ್ಸೋದು ಇವ್ರಿಗೆ ಸಹಿಸಕಾಗ್ತಿರ್ಲಾ ರೀ ಈ ಒಂದು ವಿಚಾರ ಆಗೋಯ್ತು ಅಂದ್ರೆ ಅವ್ರಿಗೆ ಆ ಮನುಷ್ಯನ ಕೊಲೆನೇ ಮಾಡ್ಬಿಡ್ಬೇಕು ಅಂದ್ರೆ ನೋಡಿ ಅಹ್ ಇಸ್ರೇಲ್ ಯಹೂದಿಗಳಲ್ಲಿ ಇದ್ದಂತ ಒಂದು ಆಲೋಚನೆ ಏನಾಗಿತ್ತು ಅಂದ್ರೆ ನಮ್ ವಿರುದ್ಧವಾಗಿ ಯಾರಾದ್ರೂ ಬಂದು ಇಡೀ ಇಸ್ರೇಲ್ನೇ ಕಾಂಕರ್ ಮಾಡ್ಬಿಟ್ರೆ ನಮ್ ಕತೆ ಎಲ್ಲ ಏನಾಗತ್ತೆ ನಮ್ಮ ಒಂದು ಆದಾಯ ಎಲ್ಲ ನಿಂತೋಗುತ್ತಲ್ಲ ನಮ್ಮ ಒಂದು ಹೊಟ್ಟೆ ಪಾಟೆಲ್ಲ ಹೊಂಟೋಗುತ್ತಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಪ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಕೊಲೆ ಮಾಡೋದಕ್ಕೇನೆ ಅವ್ರು ನಿಂತ್ಕೊಂಡ್ರು ಅಂದ್ರೆ ಏಸು ಕ್ರಿಸ್ತರ್ನ ಯಾಕೆ ಅವ್ರು ತುಂಬಾ ತುಂಬಾ ದ್ವೇಷ ಮಾಡಿದ್ರು ಅಂದ್ರೆ ಏಸು ಕ್ರಿಸ್ರು ಸತ್ಯ ರೀ ಇವರೆಲ್ರು ಆಗ್ಲಿಂದಲೂ ಕೂಡ ಸುಳ್ಳನೇ ನಂಬಿ ಸುಳ್ಳನೇ ಹೇಳಿ ಸತ್ಯಕ್ಕೆ ಅವ್ರಿಗೆ ಒಂದು ಒಂದು ವಿ ಸತ್ಯದ ಒಂದು ಅರಿವನ್ನ ಅವ್ರ್ ತಿಳ್ಕೊಳಕ್ಕೆ ಆಗ್ಲಿಲ್ಲ ಅಂದಾಭಿಮಾನಿಗಳಾಗಿರೋದ್ರಿಂದಾನ ಏನಾಗೋದ್ರು ಅಂತಂದ್ರೆ ಅವರು ಸಂಪೂರ್ಣವಾಗಿ ಕ್ರಿಸ್ತನ್ನ ತೊರೆದು ತೋರಿಸಿ ಅವ್ರನ್ನ ನಾಶ ಪಡಿಸೋದಕ್ಕೋಸ್ಕರ ನಿಂತ್ಕೊಬಿಟ್ರು ಇಂತ ಒಂದು ಮಾರ್ಗದಲ್ಲಿ ಅವ್ರ್ ನಡೆದು ಅವ್ರು ಹಾಳಾಗೋದ್ರು ಆದ್ರೆ ನಾವಾದ್ರೂ ಪ್ರಿಯ ಸೋದರ ಮತ್ತು ಸೋದರನೆ ನಮಗೆ ಸಿಕ್ಕಂತ ಈ ಒಂದು ವಿಶೇಷವಾದಂತ ಕರೆಯಿಕೆಯಲ್ಲಿ ವಿಶೇಷವಾದಂತ ಒಂದು ದೇವರ ಒಂದು ಅನುಗ್ರಹದಲ್ಲಿ ನಾವಿದ್ದೀವಿ ಈ ಒಂದು ರೀತಿಯ ಒಂದು ಓಟದಲ್ಲಿ ನಮ್ಮಲ್ಲೂ ಕೂಡ ಏಳು ಬೀಳು ಹಿಂಸೆಗಳೇ ಆಗ್ಲಿ ಮನಸ್ಸಿನ ಒಂದು ಕೆಟ್ಟದ ಒಂದು ಆಲೋಚನೆಗಳೇ ಆಗ್ಲಿ ಪ್ರೀತಿಯ ಒಂದು ಏರಿಳಿತಗಳೇ ಆಗ್ಲಿ ನಮ್ಮ ಒಡೆಯನ್ ಮೇಲೆ ನಾವೇ ಇಟ್ಟಂತ ಒಂದು ಒಂದು ನಂಬಿಕೆನೇ ಆಗ್ಲಿ ಏನೇ ಒಂದು ತೊಂದರೆಗಳು ಉಂಟಾದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು ನಾವು ನಿಜವಾಗ್ಲುನುವೆ ಆ ಒಂದು ವಿಶೇಷವಾದಂತ ಪ್ರೀತಿಗೆ ಸ್ವಾಗತನ ತೋರಿಸಿ ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆದಿ ಜಯಶಾಲಿಗಳು ಆಗ್ಲೇಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ಸೌದರು ಒಂದು ಉತ್ತೇಜನವಾದಂತ ಮಾತನ್ನ ಹೇಳ್ತಾ ಇದ್ರೆ ನೆಕ್ಸ್ಟ್ ಈಗ ಏನಾಗುತ್ತೆ ಅಂದ್ರೆ ಕೆಪೆರ್ನೋಮ್ ಸಮೀಪದ ಒಂದು ಬೆಟ್ಟದಲ್ಲಿ ಹನ್ನೆರಡು ಮಂದಿ ಶಿಷ್ಯಂದಿರು ಅಪೋಸ್ತರರು ಆದದ್ದು ಆದ್ರ ಆದುಕೊಂಡಿರೋ ಅಂತ ಒಂದು ಘಟನೆ ರೀ ಇದನ್ನ ಮಾರ್ಕ ಮತ್ತೆ ಲೂಕ ಅದ್ರಲ್ಲಿ ಕೊಟ್ಟಿದಾರ ಇದನ್ನ ಓದೋಣ ಬನ್ನಿ ಮಾರ್ಕ ಮೂರನೇ ಅಧ್ಯಾಯ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೆ ಆ ಯಾರ್ ಬಳಿ ಇದೆ ಬೈಬಲ್ ಬೈಬಲ್ ಇರುವಂತ ಸಹದ ದೀಪಾ ಸಿಸ್ಟರ್ ದೀಪಿಕಾ ಸಿಸ್ಟರ್ ಸರೋಜಾ ಸಿಸ್ಟರ್ ಬೈಬಲ್ ಇದೆಯಾ ಥ್ಯಾಂಕ್ ಯು ಶಾಂತಾಮಿಸ್ಟರ್ ಓದಿ ಸ್ಟಾರ್ ಮೂರು ಮೂರನೇ ಅಧ್ಯಾಯ ಹದಿಮೂರನೇ ಹತ್ತೊಂಬತ್ತನೇ ವಚನ ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ಎಷ್ಟನೇ ವಚನ ಗಂಟೆ ಹತ್ತೊಂಬತ್ತನೇ ಆತನು ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರ್ವದೆಗೆ ತಾನು ಅವರನ್ನು ಕಳಿಸುವಂತಲೂ ಆ ಹನ್ನೆರಡು ಮಂದಿಯನ್ನು ಆರಿಸಿ ನೇಮಿಸಿದ್ದನು ಸಿಮೋನ್ ಎಂಬವನಿಗೆ ಪೇತ್ರನೆಂದು ಹೆಸರನ್ನು ಇಟ್ಟನು ಜಿಬೇದಾಯನ ಮಗನಾದ ಯಾಕೋಬನಿಗೂ ಯಾಕೋಬನ ತಮ್ಮನಾದ ಯೋಹಾನನಿಗೂ

ಹೆಸರಿಟ್ಟನು ಉಳಿದವರು ಯಾರ ಯಾರೆಂದರೆ ಆಂದ್ರೇಯ ಫಿಲಿಪೋಮಯ ಮತ್ತಾಯ ತೋಮಾ ಅಲ್ಪಾಯನ ಮಗನಾದ ಯಾಕೋಬ್ ದತ್ತಾಯ ಮತಾಬಿ ಮಾನಿ ಎಂದು ಹೆಸರುಗೊಂಡ ಸಿಮೋನ್ ಯೇಸುವನ್ನು ಇಡುಕೊಟ್ಟ ಇಸ್ಕರಿಯೂತ ಯೂದ ಇವರೇ ಸಹೋದರ ಮತ್ತು ಸೌಧರೇ ಇಲ್ಲಿವರೆಗೂ ನಾವು ಒಂದು ಬೇರೆ ಒಂದು ಘಟನೆಗಳನ್ನ ನಾವು ನೋಡ್ತಾ ಇದ್ವಿ ನೆಕ್ಸ್ಟ್ ಈಗ ಯೇಸು ಕ್ರಿಸ್ತರು ಒಂದು ತನ್ನ ಒಂದು ಮೂವತ್ತನೇ ಒಂದನೇ ವಯಸ್ಸಿನಲ್ಲಿ ಕೆಪೋರ್ನೋಮ್ ಸಮೀಪದ ಒಂದು ಬೆಟ್ಟದಲ್ಲಿ ಅವರು ಒಂದು ನೀರನ್ನ ಕರೆದ್ಕೊಂಡಿದ್ದು ಆರಿಸ್ಕೊಂಡಿರುವಂತ ಒಂದು ಸನ್ನಿವೇಶನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಬೆಟ್ಟ ಇತ್ತಂತರಿ ಆ ಒಂದು ಬೆಟ್ಟದಲ್ಲಿ ಹನ್ನೆರಡು ಜನ ಶಿಷ್ಯಂದಿರನ್ನ ಕರೆಯಲು ಅವ್ರ ಏನ್ ಮಾಡ್ತಾ ಇದಾರೆ ಅವ್ರೆಲ್ರು ಕೂಡ ಬಂದ್ರು ಅವ್ರ ಬಗ್ಗೆ ಚಿರ ಪರಿಚಯತನ ಇಲ್ಲಿ ಮಾಡ್ತಾ ಇದಾರೆ ಗುಡಿಗಿನ ಮರಿಗಳನ್ನು ಇಬ್ರು ಅಣ್ಣ ತಮ್ಮಂದಿರು ಅದೇ ರೀತಿಯಾಗಿ ಪೇತ್ರ ಸಿಮೋನು ಆಮೇಲಿಂದ ಜಬಾದಾಯನ ಮಗನಾದ ಯಾಕೋಬ ಆಮೇಲಿಂದ ಪ್ರಿಯ ಸಹೋದರ ಮತ್ತು ಸೋದರ ಮರಿಯಳು ಆ ಇನ್ನು ಅನೇಕ ಸ್ತ್ರೀಯರು ಕೂಡ ಇದಾರೆ ಇಲ್ಲಿ ಅಂದ್ರೆ ಏನು ಕಂಪ್ಲೀಟ್ ಅಪೋಸ್ತಗಳೆಲ್ಲ ಇಲ್ಲಿ ಶಿಷ್ಯಂದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲಿ ಹ್ಮ್ ಅದಾದ್ಮೇಲೆ ಆಂದ್ರಿಯ ಫಿಲೀಪಾ ಬಾರ್ಸಲೋಮಯ ಮತ್ತಾಯು ತೋಮ ಅಲ್ಫಾಯನ ಮಗನಾದಂತ ಯಾಕೋಬ ಇನ್ನು ಅನೇಕ ಮಂದಿಗಳೆಲ್ಲರು ಸೀಮುಂಡ್ ಕೂಡ ಯೂಧ ಎಲ್ರಿಲ್ನು ಕೂಡ ದೇವ್ರು ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆರಿಸಿ ತೆಗಿತಾ ಇದ್ದಾರೆ ರೀ ನೆಕ್ಸ್ಟ್ ಇದೇ ಒಂದು ವಿಚಾರನ ಲೂಕಾದಲ್ಲೂ ಕೂಡ ಹೇಳ್ತಾರೆ ನೋಡಿ ಲೂಕಾದಲ್ಲೂ ಓದಿ ನೋಡೋಣ ಲೂಕ ಆರನೇ ಅಧ್ಯೆ ಹನ್ನೆರಡನೇ ವಚನದಿಂದ ಹದಿನಾರನೇ ವಚದವರೆಗೆ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯಲ್ಲೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರಂತೆ ಹೆಸರಿಟ್ಟನು ಅವರು ಯಾರ್ಯಾರೆಂದರೆ ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸಿಮನ್ ಅವನ ತಮ್ಮನಾದ ಆಂದ್ರಿಯ ಯಾಕೋಬ ಯೋಹಾನ ಫಿಲಿಪ್ಯ ಬಾರ್ತಲೋಮಾಯ ಮತ್ತಾಯ ತೋಮ ಅಲ್ಪಾಯನ ಮಗನಾದ ಯಾಕೋ ಮತಾಭಿಮಾನಿ ಅನಿಸಿಕೊಂಡ ಸಿಮೋನ್ ಯಾಕೋಬನ ತಮ್ಮನ ಮಗ ಮಗನಾದ ಯೂದ ಅವನು ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೂತ ಯೂಧ ಇವರೇ ಪ್ರಿಯರೇ ಕ್ರಿಸ್ತ ಏನ್ ಮಾಡ್ತಾ ಇದಾರೆ ಅಂತ ನಾವು ನೋಡಬೇಕಾದ್ರೆ ಅವರು ಒಂದು ಪೂರ್ತಿ ಇಡೀ ರಾತ್ರಿ ಎಲ್ಲಾನು ಕೂಡ ಏನ್ ಮಾಡಿದಾರೆ ಪ್ರಾರ್ಥನೆ ಮಾಡಿದಾರೆ ಅಲ್ಲಿ ಹಲವಾರು ಮಂದಿಗಳೆಲ್ಲರೂ ಕೂಡ ಹೆಸು ಕರ್ಸೋ ಒಂದು ಅನ್ಯಾಯಿಗಳ ಅನ್ಯಾಯಿಗಳಾಗಿದ್ದಾರೆ ಅದ್ರಲ್ಲಿ ಎಸು ಕರ್ಸ ಹನ್ನೆರಡು ಜನ ಮಾತ್ರ ಅಪೋಸ್ತಲರುಗಳು ಅಂತ ಅಂದ್ಬಿಟ್ಟು ಆರ್ಸ್ ಇರೋದು ರೀ ಹ್ಮ್ ಶಿಷ್ಯಂದಿರ ಬೇರೆ ಅಪೋಸ್ಟರ್ಸ್ ಗಳೇ ಬೇರೆ ಬರೀ ಇರೋದೇ ಹನ್ನೆರಡು ಜನ ಅಪೋಸ್ಟರ್ಸ್ ಅಷ್ಟೇ ಅವ್ರ ಬಿಟ್ಟು ಯಾರು ಕೂಡ ಅಪೋಸ್ಟರ್ಸ್ ಜಾಗಕ್ಕೆ ಹೋಗೋದಕ್ಕೂ ಆಗೋದಿಲ್ಲ ಅವ್ರ ಹೆಸರು ಹೇಳೋದಕ್ಕೂ ನಾವು ಸಾಧ್ಯವೇ ಇಲ್ದಿರೋ ಒಂದು ಸನ್ನಿವೇಶ ರೀ ಅಂತ ಒಂದು ಒಳ್ಳೆ ಕೆಲಸ ಮಾಡಿರೋರು ಯಾರು ಅಂತಂದ್ರೆ ಗಳು ಈ ಊರನ್ನ ಯಾರು ಯಾರು ಅಂತ ನಾವ್ ನೋಡ್ಬೇಕಾದ್ರೆ ಇಂಥವ್ರನ್ನೇ ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ರಿಸ್ತನ ಮುಖಾಂತರ ಆರಿಸಿದ್ದಾರೆ ಬಟ್ ಇದು ದೇವರ ಒಂದು ಆಲೋಚನೆ ಆಗಿತ್ತು ಕ್ರಿಸ್ತನ ಒಂದು ಆ ಒಂದು ಮೇರ್ಪಾಡಾಗಿತ್ತು ಅಂದ್ರೆ ದೇವರ ಒಂದು ಆಲೋಚನೆ ಮುಖಾಂತರನೇ ಸು ಕ್ರಿಸ್ತರು ಕೂಡ ತೆಗ್ದಿರೋದು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಇಷ್ಟೆಲ್ಲ ಸನ್ನಿವೇಶ ಆದ್ಮೇಲೂ ಕೂಡ ನಿಮ್ಗೆ ಒಂದು ಡೌಟ್ ಬರ್ಬೋದು ಬ್ರದರ್ ಆಗಿರ್ಬೇಕಾದ್ರೆ ಯೂತನ ಬಗ್ಗೆ ಹೆಸರು ಮೊದ್ಲೇ ಮೊದಲೇ ಗೊತ್ತಿರ್ಬೇಕಾದ್ರು ಕೂಡ ಯಾಕೆ ಶಿಷ್ಯ ಅಪೋಸ್ತನಾಗ್ ಮಾಡಿದ್ರು ಶಿಷ್ಯನಾಗ್ ಮಾಡ್ಬೋದಾಗಿತ್ತಲ್ಲ ಬೇರೆ ಯಾರನ್ನ ತೆಗಿಬಹುದಾಗಿತ್ತಲ್ಲ ಅಂತ ಅನ್ಕೊಂಡು ನೀವ್ ಹೇಳ್ಬೋದು ಇಲ್ಲಾರಿ ಆ ವ್ಯಕ್ತಿನ ಕೈ ಬಿಟ್ರು ಕೂಡ ಆ ಒಂದು ಸ್ಥಳಕ್ಕೆ ಇನ್ನೊಬ್ಬ ವ್ಯಕ್ತಿನ ದೇವ್ರ ಆರ್ಸೋದಕ್ಕೋಸ್ಕರನೇ ಆ ಒಂದು ಯೋಜನೆ ಬಿಟ್ಟಿದ್ದು ಆ ಒಂದು ವ್ಯಕ್ತಿ ಯಾರು ಅಂತ ನಾವ್ ನೋಡ್ಬೇಕಾದ್ರೆ ಅಪೋಸ್ತಲ್ ಪೌಲ್ ಅವ್ರನ್ನೇ ದೇವ್ರ ಆರ್ಸಿದ್ರು ಬಟ್ ಸಪೋಸ್ ಏನಾದ್ರು ಹನ್ನೆರಡು ಜನ ಶಿಷ್ಯಂದಿರು ಕೂಡ ಪರ್ಫೆಕ್ಟ್ ಆಗಿರೋ ದೇವ್ರ ಯೇಸು ಆರ್ಸ ಯಾ ಆರಿಸ್ಬಿಟ್ಟಿದ್ರು ಅನ್ಕೊಳ್ಳಿ ಅದಾದ್ಮೇಲೆ ಅಪೋಸ್ತವಲ್ ಗೆ ಆ ಒಂದು ಜಾಗನೇ ಇರ್ತಿಲ್ಲ ಆ ಅಪೋಸ್ತಲ್ ಪೌಲ್ ಮಾಡಿದಂತ ಕೆಲ್ಸಾನೆ ಇಲ್ಲಿದ್ದಂತೆ ಒಬ್ಬ ಶಿಷ್ಯ ಯಾರೋ ಒಬ್ಬ ಮಾಡಬಿಡ್ತಿದ್ರು ಅಂದ್ರೆ ಇವುದೇನೂ ಮಾಡ್ಬಿಡ್ತಿದ್ರು ಬಟ್ ಏನ್ ಮಾಡೋಣ ಹ್ಮ್ ದೇವರ ಒಂದು ಆಲೋಚನೆನೇ ಬೇರೆ ನಮ್ಮ ಒಂದು ಆ ಒಂದು ಗ್ರಹಿಕೆನೆ ಬೇರೆ ಆಗಿದೆ ಈಗಿರ್ಬೇಕಾದ್ರೆ ಪ್ರಿಯರೇ ನಾವು ನಮ್ಮನ್ನು ಕೂಡ ದೇವರು ಆರಿಸಿರ್ಬೇಕಾದ್ರೆ ಆ ಒಂದು ಆರವ ಆಕೆಯಲ್ಲೇ ನಾವ್ ಇರ್ಬೇಕು ಹೊರತು ಬೇ ಬೇರ್ಪಾಡಿಸುವಂತ ಒಂದು ಸನ್ನಿವೇಶಕ್ಕೆ ನಾವು ನೆಕ್ಸ್ಟ್ ಒಂದು ಹೊಸ ಒಂದು ಟಾಪಿಕ್ ನಾವು ಸ್ಟಡಿ ಮಾಡೋಣ ಹ್ಮ್ ನೆಕ್ಸ್ಟ್ ಟಾಪಿಕ್ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡಿತ್ತು ಮಾರ್ಕ ಮೂರನೇ ಅಧ್ಯಾಯ ಆರರಿಂದ ಹತ್ತೊಂಬತ್ತನೇ ವಚನಗಳು ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಯೋಹನ ಹದಿನಾರನೇ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನ ಹನ್ನೆರಡು ಅಪೋಸ್ತಲರನ್ನು ನೇಮಿಸುವಿಕೆ ಎಂಬ ಪಾಠದ ಮುಖ್ಯವಾದ ಅಂಶಗಳ ಪೂರ್ಣವಾದ ನಿರೂಪಣೆಗಾಗಿ ಹದಿನೆಂಟುನೂರ ತೊಂಬತ್ ಮೂರನೇ ಮೇ ತಿಂಗಳಿನ ಒಂದನೇ ದಿನ ದಿನಾಂಕದ ನಮ್ಮ ಪತ್ರಿಕೆಯನ್ನು ನೋಡಿ ಹದಿನೆಂಟುನೂರ ತೊಂಬತ್ ಮೂರರ ಜೂನ್ ತಿಂಗಳಿನ ಹದಿನೈದನೇ ದಿನಾಂಕದ ಕಡೆಯ ಪುಟವನ್ನು ಸಹ ನೋಡಿ ಮೇಲೆ ಹೇಳಿದ ಆರಿಸಿಕೊಳ್ಳುವಿಕೆಯಲ್ಲಿ ಇರುವ ಇತರ ಕುತೂಹಲಕಾರಿಯಾದ ಅಂಶಗಳು ಯಾವುದೆಂದರೆ ಫಸ್ಟ್ ಒನ್ ತನ್ನ ಕಾರ್ಯಗಳಿಗೆ ವಿರೋಧವಾಗಿ ಅಲ್ಲದೆ ತನ್ನ ಜೀವಕ್ಕೂ ವಿರೋಧವಾಗಿ ಒಳಸಂಚುಗಳು ನಡೆಯುತ್ತಿದ್ದಾಗಿಯೂ ಸಹ ತನ್ನ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ನಮ್ಮ ಕರ್ತನ ದೃಢ ಚಿತ್ತ ವಚನ ಒಂದರಿಂದ ಐದನೇ ವಚನ ಸೆಕೆಂಡ್ ಒನ್ ತನ್ನ ಕರ್ತವ್ಯದ ನಿರ್ವಹಣೆಗೆ ಅಗತ್ಯವಿದ್ದಲ್ಲಿ ಮಾತ್ರ ಆಯಾ ಜಾಗಗಳಲ್ಲಿ ಇಳಿದುಕೊಂಡು ಅನಂತರದಲ್ಲಿ ಅಲ್ಲಿಂದ ತಾನು ಹಿಂದೆಗೆದುಕೊಳ್ಳ ಹಿಂದೆಗೆದುಕೊಳ್ಳುತ್ತಿದ್ದುದರಲ್ಲಿ ಆತನು ತೆಗೆದುಕೊಳ್ಳುತ್ತಿದ್ದ ಮುಂಜಾಗ್ರತಾ ಕ್ರಮವನ್ನು ನಾವು ಗಮನಿಸುತ್ತೇವೆ ಆತನು ಅನಗತ್ಯವಾಗಿ ತನ್ನನ್ನು ಅಪಾಯಕ್ಕೆ ಗುರಿ ಮಾಡಿಕೊಂಡು ನಂತರ ಆತನು ತನ್ನ ರಕ್ಷಣೆಗಾಗಿ ದೇವರ ಏರ್ಪಾಡಿನ ಮೂಲಕವಾದ ಆತನ ಆಶ್ಚರ್ಯಕರವಾದ ಮದ್ಯ ಪ್ರವೇಶಿಸುವಿಕೆಯನ್ನು ಎದುರು ನೋಡುತ್ತಾ ಆ ನಂತರ ಇಂತಹ ಮದ್ಯ ಪ್ರವೇಶಿಸುವಿಕೆಗಳ ಉದ್ದೇಶವು ತನ್ನ ಮರಣದ ಸಮಯವು ಇನ್ನೂ ಬಂದಿಲ್ಲದ ಕಾರಣವಾಗಿತ್ತೆಂದು ಹೇಳಿಕೊಳ್ಳುತ್ತಿರಲಿರಲಿಲ್ಲ ತನ್ನ ಸಮಯವು ಬರುವವರೆಗೂ ತಾನು ಸುರಕ್ಷಿತನಾಗಿ ಉಳಿದುಕೊಳ್ಳಲು ಆತನು ಸಹಜವಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದು ಅನಂತರ ತನ್ನ ಸಮಯವು ಬಂದಾಗ ಆತನು ಉಣ್ಣೆ ಕತ್ತರಿಸುವಿಕೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯಂತೆ ಬಾಯ್ದೆರೆಯದೆ ತನ್ನ ಜೀವನವನ್ನು ಕಾಪಾಡಿಕೊಳ್ಳಲು ಕೇವಲ ಅಲ್ಪ ಪಯ ಅಲ್ಪ ಯತ್ನವನ್ನಾದರೂ ಮಾಡದೆ ಇದ್ದನು ವಚನ ಆರರಿಂದ ಏಳನೇ ವಚನ ಥರ್ಡ್ ಒನ್ ಆತನು ಕ್ಷಣ ಮಾತ್ರದಲ್ಲಿ ಮಾಡುತ್ತಿದ್ದ ಸಂಪೂರ್ಣವಾದ ಸ್ವಸ್ಥಪಡಿಸುವಿಕೆಯು ಆತನಲ್ಲಿ ಅದ್ಭುತವಾಗಿ ಗುಣಪಡಿಸುವಿಕೆಯ ವರವಿರುವುದಕ್ಕೆ ಸಾಕ್ಷಿಯಾಗಿದ್ದವು ಆತನ ಬಾಯಿ ಮಾತಿನ ಆದೇಶದಿಂದಲೇ ಆ ಮನುಷ್ಯನ ಬತ್ತಿ ಹೋದ ಕೈ ಸ್ವಸ್ಥವಾಗಿ ಇತರ ಕೈಗಳಂತೆ ಆಯಿತು ವಚನ ಐದು ಫೋರ್ಸ್ವನ್ ಆತನ ಅದ್ಭುತ ಕಾರ್ಯಗಳು ಯಹುದ್ಯರು ಮತ್ತು ಅನ್ಯರು ಮುಂತಾದ ಹಲವಾರು ವರ್ಗಗಳ ಜನರ ದೊಡ್ಡ ಗುಂಪಿನ ಗಮನವನ್ನು ಸೆಳೆಯುತ್ತಿತ್ತು ವಾರ್ತೆಗೆ ಜನಪ್ರಿಯತೆ ಉಂಟಾಗಿ ಮುಂದೆ ಅದು ಸಾರಲ್ಪಡಲು ಅನುಕೂಲಕರವಾದ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಟ್ಟಿತು ವಚನ ಏಳರಿಂದ ಎಂಟು ಫಿಫ್ತ್ ಒನ್ ಆತನು ಹಲವಾರು ರೋಗಿಗಳನ್ನು ಗುಣಪಡಿಸುತ್ತಿರುವಲ್ಲಿ ಆತನಲ್ಲಿನ ಶಕ್ತಿಯು ಒಂದು ಪ್ರಮಾಣದಲ್ಲಿ ಹೊರಟು ಆ ಗುಣಪಡಿಸುವಿಕೆಯನ್ನು ನೆರವೇರಿಸುತ್ತಿತ್ತು ನೆರವೇರಿಸುತ್ತಿತ್ತೆಂದು ವಚನ ಒಂಬತ್ತರಿಂದ ಹತ್ತ ಹತ್ತನೇ ವಚನದಲ್ಲಿ ಸೂಚಿಸುತ್ತವೆ ಹೀಗೆ ಇತರರನ್ನು ಆಶೀರ್ವದಿಸಲು ಆತನು ತನ್ನ ಶಕ್ತಿಯನ್ನು ವಿನಿಯೋಗಿಸಿಕೊಂಡು ತನ್ನನ್ನು ನಿಶಕ್ತನನ್ನಾಗಿ ಮಾಡಿಕೊಂಡನು ಲೂಕ ಆರನೇ ಅಧ್ಯಾಯ ತೊಂಬತ್ತನೇ ವಚನ ಹಾಗೂ ಎಂಟನೇ ಅಧ್ಯಾಯ ನಲವತ್ ಮೂರರಿಂದ ನಲವತ್ನಾಕನೇ ವಚನ ಸಹ ನೋಡಿ ಆದುದರಿಂದ ಆತನು ಈ ವಿಧವಾದ ಸೇವೆಯನ್ನು ಸತತವಾಗಿ ಮಾಡಿ ತನ್ನ ಶಕ್ತಿಯು ಬಳಲಿ ಹೋಗಿರುವುದಾಗಿ ತನಗೆ ಅನ್ನಿಸಿದಾಗ ಆ ತಾನು ವಿಶ್ರಮಿಸಿಕೊಂಡು ಶಾರೀರಿಕವಾಗಿ ಹಾಗೂ ಆತ್ಮಿಕವಾಗಿ ಪುನಃ ಚೇತನಗೊಳ್ಳಲು ತನ್ನನ್ನು ಏಕಾಂತವಾದ ಸ್ಥಳಗಳಿಗೆ ಹಿಂತೆಗೆದುಕೊಳ್ಳುತ್ತಿದ್ದನು ಸಿಕ್ಸ್ ಒನ್ ಕ್ರಿಸ್ತನ ವಿಷಯವಾಗಿ ಅಶುದ್ಧಾತ್ಮಗಳು ಕೊಡುತ್ತಿದ್ದ ಸಾಕ್ಷ್ಯ ವಿವರಗಳಿಗಾಗಿ ನಮ್ಮ ಜೂನ್ ಹದಿನೈದರ ಪತ್ರಿಕೆಯನ್ನು ನೋಡಿ ನೋಡಿ ಈ ಒಂದು ಹೊಸ ಒಂದು ಟಾಪಿಕ್ ತುಂಬಾ ವಿಶೇಷವಾದಂತ ಒಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ಹನ್ನೆರಡು ಮಂದಿ ಶಿಷ್ಯಂದಿರನ್ನ ಆರಿಸ್ಕೊಂಡಿದ್ದು ರೀಪ್ರಿಂಟ್ ಸಾವಿರದ ಏಳುನೂರ ಮೂವತ್ತೈದರಲ್ಲಿ ಇದ್ದಂತ ಒಂದು ವಿಶೇಷವಾದಂತಹ ಪಾಠಾರಿ ಇದು ಮಾರ್ಕದಲ್ಲಿ ಮೂರನೇ ಅಧ್ಯಾಯ ಆರನೇ ವಚನ ಹತ್ತೊಂಬತ್ತನೇ ವಚನ ನಡೆದಿರೋ ಒಂದು ಘಟನೆ ಬಗ್ಗೆ ನಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ತುಂಬಾ ಸರಳವಾದಂತ ರೀತಿಯಲ್ಲಿ ಹೇಳ್ತಾ ಇದಾರೆ ನೋಡಿ ದೇವರು ಆರಿಸಿರೋದು ಸುಮ್ ಸುಮ್ನೆ ಆರಿಸಿಲ್ವಂತೆ ಒಬ್ಬೊಬ್ಬರನ್ನು ಕೂಡ ಒಂದೊಂದು ವಿಶೇಷವಾದಂತ ಒಂದು ಕರೆಯುವಿಕೆ ಅಂದ್ರೆ ಒಂದೊಂದು ಕಾರ್ಯನ ಸಾಧಿಸೋದಕ್ಕೋಸ್ಕರನೇ ಅವ್ರನ್ನ ಆರಿಸಿ ತೆಗ್ದಿರೋದು ಈ ಒಂದು ಆರ್ಟಿಕಲ್ ನ ಬರ್ದಿರೋರ ಯಾರು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಹಿರಿಯ ಸೋದರಾದಂತ ರಜಲ್ ಬ್ರದರ್ ಅವರು ರಜಲ್ ಬ್ರದರ್ ಅವರು ಇದ್ದಂತ ಒಂದು ಕಾಲಘಟ್ಟಗಳಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಅವರು ಒಂದು ಆರ್ಟಿಕಲ್ ನ ಬರೀತಾ ಇದ್ರು ಅಂದ್ರೆ ಒಂದು ಮ್ಯಾಗಝೀನ್ಸ್ ಗಳೇ ಆಗ್ಲಿ ಒಂದು ಡೈಲಿ ಪಬ್ಲಿಷ್ ಮಾಡ್ತಾ ಇದ್ರು ಒಂದೊಂದು ಟಾಪಿಕ್ ನ ಅವರು ಎಕ್ಸ್ಪ್ಲನೇಷನ್ ಈಗ ನೋಡಿ ನಾವೊಂದು ಟಾಪಿಕ್ ನ ತಗೊಂಡು ಅದನ್ನ ಪಾಠನ ನಾವು ನಿಮ್ಗೆ ಹೆಂಗೆ ಹೇಳ್ತೀವೋ ಅದೇ ಪ್ರಕಾರ ಆಲ್ರೆಡಿ ನಾವು ಎಲ್ಲಾನು ಸ್ವಂತ ಮಾಡಿರೋದೇನಿಲ್ಲ ರೀ ಎಲ್ಲಾ ನಮ್ಮ ಹಿರಿಯ ಸೋದರ ರಜಲ್ ಬ್ರದರ್ ಮಾಡಿರೋದನ್ನೇ ನಾವು ನಿಮಗೆ ಮುಂದೆ ಹೇಳ್ತಾ ಇರೋದೇ ಹೊರತು ನಾವಾಗ ನಾವೇ ಏನು ಕಂಡು ಹಿಡ್ದಿಲ್ಲ ಎಲ್ಲ ಆಲ್ರೆಡಿ ಕಂಡು ಹಿಡ್ದಿರೋದನ್ನೇ ನಿಮಗೆ ಹೇಳ್ಕೊಡ್ತಾ ಇರೋದ್ ಅಷ್ಟೇನೆ ಸೊ ಇದ್ರ ಬಗ್ಗೆ ನಾವ್ ನೀವು ಇನ್ನು ಹೆಚ್ಚಾಗಿ ತಿಳ್ಕೊಬೇಕು ಅಂತಂದ್ರೆ ರೀಪ್ರಿಂಟ್ಸ್ ವ್ಯಾಲ್ಯೂಮ್ಸ್ ಇವನ್ನೆಲ್ಲ ನೀವು ಓದ್ದಾಗ ನಿಮ್ಗೆ ಖಂಡಿತವಾಗ್ಲು ಇದ್ರ ಬಗ್ಗೆ ಮಾಹಿತಿನ ಮತ್ತೊಬ್ಬ ಸೋದರ ಸಹೋದರಿಗೆ ಹಂಚೋದಕ್ಕೆ ನಿಮ್ಗೆ ಒಂದು ಒಳ್ಳೆ ಆಸಕ್ತಿ ಪೂರ್ವಕವಾದಂತ ಒಂದು ಉಡುಗೊರೆನ ದೇವ್ರು ನಿಮ್ಗೆ ಒದಗಿಸ್ತಾರೆ ಸೊ ನಾವು ಪಾಯಿಂಟ್ ಬಂದ್ಬಿಡೋಣ ಇಲ್ಲಿ ನೋಡಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಎಸ್ ಇದು ಅವರ ಒಂದು ಆರ್ಟಿಕಲ್ ನ ಒಂದೇ ತಿಂಗ್ ಒಂದನೇ ತಾರೀಕಿಂದ ಹಿಡ್ಕೊಂಡವ್ರು ನೆಕ್ಸ್ಟ್ ಜೂನ್ ಹದಿನೈದನೇ ತಾರೀಕು ವರ್ಗು ಕೂಡ ಈ ಒಂದು ಟಾಪಿಕ್ನಿಷ್ಟ ಮ್ಯಾಗ್ಝಿನ್ ಬರ್ದಿರೋದವ್ರು ಹನ್ನೆರಡು ಮಂದಿ ಶಿಷ್ಯಂದಿರ ಆರ್ಸ್ಕೊಂಡಿರೋದು ಏಕೆ ಹೆಂಗೆ ಯಾವ ರೀತಿ ಅನ್ನೋ ಒಂದು ಸಂಗತಿ ಬಗ್ಗೆನೆ ಅವರು ಅಷ್ಟು ದಿನಗಳ ಕಾಲ ಮ್ಯಾಗ್ಝಿನ್ಸ್ ನೆಲ್ಲ ಪ್ರಿಂಟ್ ಮಾಡಿ ಕಳ್ಸಿದ್ದಾರೆ ಇದರಲ್ಲಿ ಯಾವ ತರ ಬಂದಿರೋ ಸಾಧ್ಯ ಇರುತ್ತೆ ಹೆಂಗಿರಬಹುದು ಅನ್ನೋದನ್ನ ನಾವು ವಾಕ್ಯ ಓದ್ಬಿಟ್ಟು ಇದನ್ನ ಎಕ್ಸ್ಪ್ಲನೇಷನ್ ನೋಡೋಣ ಸೊ ಯಾರ ಬಳಿ ಬೈಬಲ್ ಇದೆಯಾ ಮಾರ್ಕ ಮೂರನೇ ಅಧ್ಯ ಒಂದರಿಂದ ಐದನೇ ವಚನದವರೆಗೂ ಓದಿ ಇನ್ನೊಂದು ಸಮಯದಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಒಬ್ಬನು ಇದ್ದನು ಅವನು ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಅಪೋಸ್ಕರ ಆಲೋಚಿಸಿ ಸಬ್ಬ ದಿನದಲ್ಲಿ ಅವನನ್ನು ಸ್ವಸ್ತ ಮಾಡುವನೋ ಏನೋ ಎಂದು ಆತನನ್ನು ಯೋಚಿಸಿ ನೋಡುತ್ತಾ ಇದ್ದರು ಆತನು ಕೈಬತ್ತಿದವನಿಗೆ ಎದ್ದು ನಡೆ ಎಂದು ಹೇಳಿ ಅವನಿಗೆ ಸಬ್ಬ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ ಪ್ರಾಣವನ್ನು ಉಳಿಸುವುದೋ ತೆಗೆಯುವುದೋ ಎಂದು ಹೇಳಲು ಅವರು ಸುಮ್ಮನಿದ್ದರು ಸಾಕು ಸಾಕು ನೋಡಿ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಒಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಮೇಲೆ ಏಸು ಕರ್ಸ್ತು ಅಂದ್ಕೊಂಡು ಇವೆಲ್ಲ ಒಂದು ಘಟನೆಗಳನ್ನೆಲ್ಲ ಅಂಶಗಳನ್ನೆಲ್ಲ ಅವರು ತಲೆ ಮೇಲೆ ಇತ್ತು ಆ ಈಗ ಏನ್ ಮಾಡ್ಬೇಕು ಅಂದ್ರೆ ಈ ದಿನ ಸಬ್ಬದ್ ದಿನ ಸಪೋಸ್ ನಾನು ಇವ ಇವತ್ತೇನೆ ನಾನು ಅವ್ರಿಗೆ ಸ್ವಸ್ಥ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಮತ್ತೆ ಇನ್ನೊಂದು ಯಾವಾಗ್ ಸಿಗ್ತಾರೋ ಯಾವ ಮತ್ತೆ ಅವ್ರು ಸ್ವಸ್ತನೇ ಆಗಲ್ವೇನೋ ಅನ್ನೋ ಒಂದು ಮೈಂಡ್ ಸೆಟ್ ಅಪ್ ಅಲ್ಲಿ ಏಸು ಕರ್ಸ್ತಿದ್ರು ಆ ಅವ್ರಿಗೆನ್ ಬೇರೆ ರೀತಿ ಆಲೋಚನೆ ಇರ್ಲರ್ ಇರ್ಲಿಲ್ಲ ಆ ದಿನ ಅವ್ರ ಬಿಟ್ಟು ಬೇರೆ ಯಾರೇ ಸಿಕ್ಕಿದ್ರು ಕೂಡ ಅದ್ಭುತಗಳನ್ನ ಮಾಡ್ತಾ ಇದ್ರು ಸಪೋಸ್ ಯಾವ್ದಾದ್ರು ದೆವ್ವಗಳಿದ್ರು ಕೂಡ ಆ ದಿನ ಅವ್ರಿಗೆ ಬಿಡುಗಡೆ ಮಾಡಿಸ್ಬಿಟ್ಟನೆಸು ಕ್ರಿಸ್ ಓಡ್ತಾ ಇದ್ರು ಬಟ್ ಈ ಒಂದು ಸನ್ನಿವೇಶದಲ್ಲಿ ಹೋಗಿರುವಂತ ಒಂದು ಕೈನ ನೋಡಿ ಯೇಸು ಕ್ರಿಸ್ ಮಾಡ್ತಾರೆ ಕರುಣೆನ ಹೊಂದ್ಕೊಂಡು ಅವ್ರಿಗೆ ಸ್ವಸ್ಥ ಪಡಿಸ್ಬಿಡ್ತಾರೆ ಈ ಒಂದು ಪಾಯಿಂಟ್ ಹನ್ನೆರಡು ಜನ ಶಿಷ್ಯಂದಿರು ಕೂಡ ಅಬ್ಸರ್ವೇಷನ್ ಮಾಡಿದಾರೆ ಅಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಇಲ್ಲಿ ಏನೇ ಒಂದು ಘಟನೆಗಳಾಗ್ಲಿ ಏನೋ ಒಂದು ಕಾರ್ಯ ಚಟುವಟಿಕೆನೇ ಆಗ್ಲಿ ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡಿಬಾರದು ಧರ್ಮಶಾಸ್ತ್ರದ ಪ್ರಕಾರ ನಡೆಯದೇ ಆದ್ರೆ ದೇವ್ರಿಗೆ ಮೆಚ್ಚಾಗಿರುತ್ತೆ ಅನ್ನೋದನ್ನೇ ಇಲ್ಲಿ ನಮಗೆ ತಿಳಿಸ್ತಾ ಇರೋದು ನೆಕ್ಸ್ಟ್ ಇದೇ ಇನ್ನೊಂದು ಪಾಯಿಂಟ್ ನಲ್ಲೂ ಕೂಡ ಹೇಳ್ತಾರೆ ನೋಡಿ ಆರನೇ ವಚನ ಮತ್ತು ಏಳನೇ ವಚನದಲ್ಲೇನೆ ತುಂಬಾ ವಿಶೇಷವಾದಂತ ಒಂದು ವಿಚಾರಗಳಿದೆ ಅಡ ಅಡಕವಾಗಿದೆ ಓದಿ ಆರು ಮತ್ತೆ ಏಳು ಮಾರ್ಕ ಮೂರನೇ ಅಧಿ ಆರು ಮತ್ತೆ ಏಳನೇ ವಚನ ಪರಿತಾಯರು ಹೊರಕ್ಕೆ ಹೋಗಿ ಕೂಡಲೇ ಹೆರೋ ಹೆರೋದ್ಯರನ್ನು ಹೆರೋದ್ಯರನ್ನು ಕೂಡಿಕೊಂಡು ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು ಯೇಸು ತನ್ನ ಶಿಷ್ಯರು ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು ಸಾಕ ಬ್ರದರ್ ಸಾಕೀತು ನೋಡಿ ಪ್ರಿಯರೇ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಕಣ್ಣು ಸಿಗಾಕೋಬಿಟ್ರೆ ಯಸ್ ಕ್ರಿಸ್ತರ ಒಂದು ವಿಚಾರದಲ್ಲಿ ಸಿಗಾಕೊಂಡ್ರು ಇದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಪಾರ್ಲಿಮೆಂಟ್ ಅಂದ್ರೆ ಏನರ್ಥ ಪ್ರಿಯ ಸೋದರ ಮತ್ತು ಆ ಸಹೋದರ ಆಗಿನ ಕಾಲದಲ್ಲಿ ಇದ್ದಂತ ಒಂದು ಆ ನ್ಯಾಯಬದ್ಧವಾದಂತ ಒಂದು ಜಾಗಗಳೆಲ್ಲ ಇರುತ್ತಲ್ಲ ಈಗ ನಾವೆಲ್ಲಾ ಹೇಳ್ತಿವಿ ಪಾರ್ಲಿಮೆಂಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ ಒಂದು ಆ ರೀತಿಯ ಒಂದು ಜಜ್ಮೆಂಟ್ಗಳನ್ನೆಲ್ಲ ವಾದ ವಿವಾದ ಮಾಡುವಂತ ಒಂದು ಸ್ಥಳ ಅಲ್ಲಿ ಏನ್ ಮಾಡ್ತಿದ್ರೆ ಇವ್ರೆಲ್ರೂ ಕೂಡ ಕೂತ್ಕೊಂಡು ಅಹ್ ಒಂದು ಆಲೋಚನೆ ಆಗ್ತಾ ಇದಾರೆ ಅಂದ್ರೆ ಒಂದು ಟೈಪ್ ಪಿರಿಯಡ್ ಮಾಡ್ತಾ ಇದಾರೆ ಈ ವ್ಯಕ್ತಿನ ಹೇಗಾದ್ರು ಮಾಡಿ ನಾಶ ಮಾಡ್ಬಿಡ್ಬೇಕು ಇನ್ ಕೇಸಸ್ ನಾವ್ ಏನಾದ್ರು ಬಿಟ್ಬಿಟ್ವಿ ಅಂತಂದ್ರೆ ನಮ್ಗೆ ತೊಂದರೆ ಆಗುತ್ತೆ ತುತ್ತು ಬರುತ್ತೆ ಈ ವ್ಯಕ್ತಿ ಹೇಳೋದೆಲ್ಲ ಸತ್ಯನೇ ಆದ್ರೆ ಇದನ್ನ ನಾವು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಇದ್ರ ಇದ್ರ ಪ್ರಕಾರ ನಾವು ನಡಿಯಕ್ ಆಗ್ತಾ ಇಲ್ಲ ನಾವ್ ಆಲ್ರೆಡಿ ನಮ್ದೇ ಆದಂತ ಒಂದು ಆಲೋಚನೆಗಳಿರೋದ್ರಿಂದ ನಾವೆಲ್ರೂ ಕೂಡ ಈ ವ್ಯಕ್ತಿನ ವಿರೋಧ ವಿರೋಧಿಸ್ಬೇಕು ಈ ವ್ಯಕ್ತಿನ ನಾವು ಹಾಗೆ ಮಾಡ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಪ್ರತಿಯೊಬ್ರು ಬಂದ್ಬಿಡ್ತಾರೆ ಪ್ರಿಯರೇ ಇದ್ರ ಮುಖಾಂತರನೆ ಮರಣ ಅನ್ನೋ ಒಂದು ಅವ್ರನ್ನ ಹೆಂಗಾದ್ರೂ ಮಾಡಿ ಮರಣಕ್ಕೆ ತಳ್ಬೇಕು ಅನ್ನೋದೇನೆ ಅವರಲ್ಲಿ ಆಲೋಚನೆ ಇರುತ್ತೆ ಆದ್ರೆ ಶಿಷ್ಯಂದ್ರ ಮಧ್ಯದಲ್ಲಿ ಈ ರೀತಿ ಇರ್ಲಾರಿ ಅವ್ರು ಏನಾಗಿತ್ತು ಅಂತಂದ್ರೆ ಯೇಸು ಕ್ರಿಸ್ತರು ಎಲ್ಲಾ ರೀತಿಯಲ್ಲೂ ಕೂಡ ಸಹಕರಿಸ್ತಾರೆ ಬೆಂಬಲಿಸ್ತಾರೆ ಅವರು ಅವರು ರೋಮನ್ ಸರ್ಕಾರನ ಎಲ್ಲಾನು ಡಿಫಾಲ್ಟ್ ಮಾಡ್ಬಿಟ್ಟು ಖಂಡಿತವಾಗ್ಲು ಕ್ರಿಸ್ತನ್ ರಾಜ್ಯನ ಕೊಡ್ತಾರೆ ನಾವೆಲ್ರು ಕೂಡ ಅನ್ಯೋನ್ಯವಾಗಿ ಇರ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು ಆದ್ರೆ ಈಗ್ಲಲ್ಲ ಅದೇನೇ ಇದ್ರು ಕ್ರಿಸ್ತನ ಒಂದು ಎರಡನೇ ಕಾ ಬರಬೇಕಿಲ್ಲ ಆಗ ಒಂದು ಘಟನೆ ಇದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ next ಎಂಟನೇ ವಚನದಲ್ಲೂ ಕೂಡ ಒಂದು ಘಟನೆ ಬಗ್ಗೆ explain ಕೊಡ್ತಾರೆ ನೋಡಿ ಎಂಟನೇ ವಚನ ಓದಿ ಇದಲ್ಲದೆ ಆತನು. ಇದಿಂತ ಕೆಲಸಗಳನ್ನ ಮಾಡುತ್ತೇನೆಂದು ಕೇಳಿ ಬಹು ಜನರು ಯುದಾಯದಿಂದಲೂ ಇರಿಸಲೇಮಿನಿಂದಲೂ ಇದು ಮಾಯದಿಂದಲೂ ಯೋರ್ಧನ್ ಹೊಳೆಯ ಆಚೆಯಿಂದಲೂ ತೂರ್ ಸೀದೋನ್ ಪಟ್ಟಣಗಳ ಸುತ್ತಲಿನಿಂದಲೂ ಆತನ ಬಳಿಗೆ ಬಂದರು ಜನರು ಗುಂಪಾಗಿದ್ದರಿಂದ ಸಾಕೃದ ಸಾ ನೋಡಿ ಒಂದು ಪ್ರಭಾವ ಮತ್ತೆ ಅವರ ಒಂದು ಮಾತಿನ ಶೈಲಿ ಯಾವ ರೀತಿ ವರ್ಡ್ ರೀತಿಯಲ್ಲಿ ಸ್ಪ್ರೆಡ್ ಆಗೋಯ್ತು ಅಂತಂದ್ರೆ ಸೋಶಿಯಲ್ ಮೀಡಿಯಾ ಇದೆಯಲ್ಲ ಆ ರೀತಿಯಲ್ಲಿ ಸ್ಪ್ರೆಡ್ ಆಗೋಗ್ಬಿಟ್ಟಿದ್ದಾರೆ ಬಾಯಿ ಮಾತು ಆ ಸದಸ್ಯರು ಈ ರೀತಿ ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡಿದ್ದಾರೆ ಅವ್ರಿಂತ ಒಳ್ಳೆ ಒಂದು ವಿಚಾರಗಳನ್ನ ನಮ್ಮ ಮಧ್ಯದಲ್ಲಿ ಹಂಚ್ಕೊಂತ ಇದ್ದಾರೆ ಅಂತ ಅನ್ಬಿಟ್ಟು ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಎಲ್ಲ ಹೇಳಿ ಯುದಾಯ ಸಮರ ಸೀರೆ த என்றுபம者rendre சான்பம tissேcup ಪ್ರಿಯ ಸೋದರ ಮತ್ತು ಸಹೋದರಿಯರೇ ಆ ಒಂದು ಜ್ಞಾನದಲ್ಲಿದ್ದಂತ ಪ್ರತಿಯೊಬ್ರು ಕೂಡ ಏಸು ಕ್ರಿಸ್ತನ ತೊರೆಯೋದಕ್ಕೆ ಮುಂದೆ 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 ಹೋಗೋದಕ್ಕೆ ಹಲವಾರು ಆಲೋಚನೆಗಳನ್ನ ಮಾಡ್ತಾರೆ ಆದ್ರೆ ಯೇಸು ಕ್ರಿಸ್ತರು ಇವರ ಎಲ್ಲ ಆಲೋಚನೆಗಳಿಗೂ ಕೂಡ ಅವರು ಧರ್ಮಶಾಸ್ತ್ರದ ಮೀರಿ ನಡೆದಿರುವಂತಹ ಒಂದು ಘಟನೆಗಳನ್ನ ಅವರು ನಡೆಸ್ತಿರೋದನ್ನ ನಾವಿಗ್ ನೋಡ್ತೀವಿ ಇದಾದ್ಮೇಲೆ ಒಂದು ವಾಕ್ಯ ನೋಡಿ ಜನರು ಗುಂಪಾಗಿದ್ದುದರಿಂದ ಮೈ ಮೇಲೆ ಬಿದ್ದು ನೂಕರೆಂದು ಆತನು ತನಗೆ ಒಂದು ದೋಣಿಯು ಸಿದ್ಧವಾಗಿರಲಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದನು ಯಾಕಂದರೆ ಆತನು ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ರೋಗ ಪೀಡಿತರಾಗಿದ್ದವರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೇಲೆ ಬೀಳುತ್ತಿದ್ದರು ಸಾಕಬ್ರದ ಹಾಕಷ್ಟ ಯೇಸು ಕ್ರಿಸ್ತರ ಒಂದು ಹನ್ನೆರಡು ಜನ ಶಿಷ್ಯಂದಿರ ಆರಿಸುವಿಕೆಯಲ್ಲಿ ಇದ್ದಂತ ಒಂದು ಗುಣಲಕ್ಷಣಗಳನ್ನ ಇಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ಅಲ್ಲಿದ್ದಂತ ಶಿಷ್ಯಂದಿರ್ಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಯೇಸು ಕ್ರಿಸ್ತರ ಒಂದು ಪ್ರಭಾವ ಅವರ ಒಂದು ಆ ಜನರು ಅವ್ರ ಮೇಲೆ ಇಟ್ಟಂತ ಒಂದು ಪ್ರೀತಿ ಮತ್ತೆ ಯೇಸು ಕ್ರಿಸ್ತ ಮಾಡದಂತ ಒಂದು ಅದ್ಭುತಗಳನ್ನ ಹೊಂದ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿದ್ದು ಬಿದ್ದು ಬರ್ತಾ ಇದ್ದಾರೆ ಸೊ ಕ್ರಿಸ್ತರು ಗೊತ್ತಿರೋದ್ರಿಂದಾನೆ ಏನ್ ಹೇಳ್ತಾರೆ ಶಿಷ್ಯಂದಿರಿಗೆ ನೋಡ್ರಪ್ಪ ಒಂದು ದೋಣಿನ ಸಿದ್ಧ ಮಾಡಿಸಿ ನಾವು ಏನ್ ಮಾಡೋಣ ಅಂದ್ರೆ ದೋಣಿ ಮೇಲೆ ನಿಂತ್ಕೊಂಡು ನಾವು ಪ್ರಸಂಗನ ಮಾಡೋಣ ಆಗ ಕೆಲವ್ರಿಗೆಲ್ರಿಗೂ ಕೂಡ ನಮ್ಮನ್ನ ತೊಂದರೆ ಮಾಡೋದ್ ಸನ್ನಿವೇಶ ಕಮ್ಮಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿ ಮುಂದ ಆಲೋಚನೆಗಳನ್ನ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಅರ್ಥತೆ ಶಿಷ್ಯಂದಿರಿಗೆ ಏನಾಗ್ತಾ ಇದೆ ಅಂತಂದ್ರೆ ಕ್ರಿಸ್ತರಿಗೆ ಎಲ್ಲಾ ವಿಧವಾದಂತ ಒಂದು ಜ್ಞಾನನೂ ಇದೆ ಒಂದು ಸಾಮರ್ಥ್ಯನೂ ಇದೆ ಅವರು ನಿಜವಾಗ್ಲು ನಮ್ಮನ್ನ ಆರಿಸಿರೋದು ಒಂದು ಒಳ್ಳೆ ರೀತಿಯ ಒಂದು ಆಲೋಚನೆಗಳಾಗಿರೋದ್ರಿಂದನೇ ನಮ್ಮನ್ನ ಆರಿಸಿರೋದು ಅಂತ ಅನ್ಬಿಟ್ಟು ಪ್ರತಿಯೊಬ್ಗೂ ಕೂಡ ಅರ್ಥ ಆಗ್ತಾ ಇದೆ ಪ್ರಿಯರೇ ಸೊ ಇಷ್ಟೆಲ್ಲ ಪಾಯಿಂಟ್ಗಳನ್ನ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ಕ್ರಿಸ್ತನ ಒಂದು ವಿಚಾರ ವಿಷಯ ಏನಂತ ನಾವ್ ನೋಡ್ಬೇಕಾದ್ರೆ ಅವರು ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿ ಎತ್ಕೊಂಡು ತೋರ್ಸಿದ್ದಾರೆ ಆ ಒಂದು ಮಾದರಿನ ಸರಿಯಾಗಿ ನೋಡಿದ್ದು ಅರ್ಥ ಮಾಡ್ಕೊಂಡಿದ್ದೆ ಯಾರು ಅಂತಂದ್ರೆ ಹನ್ನೆರಡು ಜನ ಶಿಷ್ಯಂದಿರು ಅದಕ್ಕೆನೇ ಈ ಹನ್ನೆರಡು ಜನರನ್ನ ಹೆಸರು ಕ್ರಿಸ್ತರು ಮೂಲತವಾಗಿ ಆರಿಸಿದ್ರು ಇದ್ರ ಬಗ್ಗೆನೆ ಹಿರಿಯ ನಮ್ಮ ಹಿರಿಯ ಸೌಧರು ಜೂನ್ ಹದ್ನೈದನೇ ತಾರೀಕು ವರ್ಗು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಜೂ ಇಂದ ಜೂನ್ ಹದಿಮೂರನೇ ತಾರೀಕು ವರ್ಗು ಈ ಒಂದು ಪಾಠದ ಬಗ್ಗೆನೇ ಸಾರಾಂಶ ಮತ್ತೆ ಒಂದು ಮೂಲಭೂತವಾದಂತ ಪಾಠದ ಬಗ್ಗೆ ಹೇಳ್ಕೊಂಡು ಬಂದಿದ್ರು ಸೊ ನೆಕ್ಸ್ಟ್ ನಾವು ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಪಾಠ ಇದೆ ಹೊಸ ಪಾಠ ಸೊ ಇದನ್ನ ನಾವು ಮುಂದೆ ಮುಂದಿನ ಒಂದು ಕ್ಲಾಸ್ ನಾವು ನೋಡೋಣ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ ಕೊನೆ ಪ್ರಾರ್ಥನೆ ನಮ್ಮ ಸಹೋದರಾದಂತ ಪ್ರಧಾನ ಪ್ರಧಾನ ಮಾಡ್ಬೇಕ ಕೇಳ್ಕೊಳ್ತೇವೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಪರಲೋಕದ ನಮ್ಮ ತಂದೆಯಾದ ದೇವರೇ ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರಣೆಗಳಿಂದ ನಮ್ಮನ್ನ ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ದಿನ ಸ್ವಾಮಿ ನೀನು ಆಯ್ದುಕೊಂಡಂತಹ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ತಂದೆಯ ಮಾಧ್ಯಮದ ಮುಖಾಂತರವಾಗಿ ಸ್ವಾಮಿ ನೀನು ಅವರನ್ನು ಆಶೀರ್ವದಿಸಿ ನಡೆಸ್ತಾ ಬರ್ತಾ ಇದೆಯಪ್ಪ ಅದಕ್ಕಾಗಿ ಸ್ತೋತ್ರವಾಗಲಿ ತಂದೆ ದೇವರೇ ಕೇಳಿದು ಕೇಳಿದಂತ ವಾಕ್ಯಗಳನ್ನು ನಾವು ಮರೆಯದೆ ಮರೆಯದೆ ಮರಮರೆಯದೆ ಸ್ವಾಮಿ ಅದನ್ನ ಹಥಾವರ್ತಿ ಅನೇಕಾವರ್ತಿ ಮನಸ್ಸಿನಲ್ಲಿ ನಾವು ನೆನೆಸಿಕೊಂಡು ಸ್ವಾಮಿಗೆ ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿ ನಾವು ಜೀವಿಸಬೇಕು ಎಂಬುದಾಗಿ ಸ್ವಾಮಿ ಹೇಳಿಕೊಟ್ಟಿರುವ ರೀತಿಯಲ್ಲಿ ನಾವು ನಡೆಯುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಕರ್ತಾನೆ ನಾವಿರುವುದು ಇವ ಸ್ಥಳ ನಾವು ಇರುವಂತಹ ಸ್ಥಳ ನಾವಿರುವಂಥ ಲೋಕ ಬಹಳ ಕೆಟ್ಟದ್ದು ಸ್ವಲ್ಪ ಕಠಿಣವಾದಂಥ ಲೋಕವಾಗಿದೆ ಮುಂದೆ ಇನ್ನೂ ಕೂಡ ಕೆಟ್ಟ ಸಂದರ್ಭಗಳು ಏರ್ಪಾಡು ಕೆಟ್ಟ ಸಂದರ್ಭಗಳು ಬರಬಹುದು ಆದರೆ ಯಾವುದಕ್ಕೂ ನಾವು ಹೆದರದೆ ಧೈರ್ಯವಾಗಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮಗೆ ನೇಮಕ ಮಾಡಿರ್ತಕ್ಕಂಥ ಓಟವನ್ನ ಸ್ವಾಮಿ ನಾವು ಒಳ್ಳೆಯ ರೀತಿಯಲ್ಲಿ ಅನ್ಯಾಯ ಓಡುವಂತೆ ನೀನು ಮಾಡಿದಂತ ಕೃಪೆ ಅಪಾರವಾದ ಸ್ವಾಮಿ ಅದರ ಮುಖಾಂತರ ಆ ರೀತಿ ನಾವು ನಡೆಯುತ್ತಾ ಈ ಲೋಕದಲ್ಲಿ ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸುವಂತೆ ನೀನು ಮಾಡಿದಂತ ಎಲ್ಲಾ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ ತಂದೆ ದೇವರೇ ವಾಕ್ಯ ಸಂದೇಶವನ್ನ ನೀಡಿದಂತ ಪ್ರಿಯ ಸಹೋದರರನ್ನ ಆಶೀರ್ವದಿಸು ಬಲಪಡಿಸು ತಮ್ಮ ಸೇವೆಯಲ್ಲಿ ಇನ್ನೂ ಹೆಚ್ಚಾದಂತ ರೀತಿಯಲ್ಲಿ ಸ್ವಾಮಿ ಉಪಯೋಗಿಸಿಕೊಳ್ಳುವಂತೆ ಮಾಡು ಸ್ವಾಮಿ ತಂದೆ ಇಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನ ಮಕ್ಕಳನ್ನ ನೀವು ಸ್ವಾಮಿ ನಿನ್ನ ಕೃಪೆಯಿಂದ ತುಂಬಿಸಪ್ಪ ತಂದೆ ದೇವರೇ ಈಗಿನ ಒಂದು ಸಮಯ ಸುವಾರ್ಥ ಯುಗದ ಸಮಯವಾಗಿದೆ ಸ್ವಾಮಿ ನಾವು ಸಿದ್ಧರಾಗುವಂತೆ ಬೇಕಾದ ಧೈರ್ಯ ಸ್ಥೈರ್ಯ ಎಲ್ಲವನ್ನ ಕೊಟ್ಟು ನೀನು ಕಾಪಾಡು ಸ್ವಾಮಿ ತಂದಿದೇವರೇ ಈ ಒಂದು ಸಣ್ಣ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ

Thank um, you. Good, good night. Good night.